ನಮಸ್ಕಾರ ಅಣ್ಣ. ನಮಸ್ಕಾರ ಅಪ್ಪ. ಅಯ್ಯೋ, ನೀವು ದೊಡ್ಡವರು, ನಮಸ್ಕಾರ ಮಾಡಬಾರದು. ಏನ್ ವಿಷಯ? ನನ್ನ ಕಣ್ ಕಾಣಕ್ಕಿಲ್ಲ ಡಾಕ್ಟರ್, ಇದನ್ನ ಬರ್ಕೊಟ್ಟವ್ರೆ, ಇದನ್ನ ತಗೊಳಕ್ ಕಾಸಿಲ್ಲ ಅಪ್ಪ. ಸರಿ ಸರಿ, ಸಾಯಂಕಾಲ ಬರ ತಗೊಂಡ್ಬಿಡ್ತೀನಿ, ನೀನು ಹೋಗು. ಏನಯ್ಯ ಊಟ ಮಾಡಿ? ಹೌದಾ, ಯಾಕಪ್ಪ? ಮೈಯಲ್ಲಿ ಹುಷಾರಿಲ್ವಾ? ಎಲ್ಲಿ ನೋಡೋಣ. ಮೂರ್ ದಿವಸದಿಂದ ಊಟನ ಮಾಡಿಲ್ವಾ? ಮತ್ ಇಷ್ಟರ ಯಾಕೆ ಬಂದೆ? ಮೊದಲೇ ದಿನ ಬರಕಿಲ್ವಾ? ಈಗೇನ್ ದುಡ್ಡು ಬೇಕಾ? ನಿನ್ನಂತ ಸೋಮೇರಿ ನನ್ನ ಮಕ್ಕಳಿರಂದ್ರೆ ನಮ್ ದೇಶ ಹಾಳಾಗಿರೋ. ನಂತರ ದುಡ್ಡು ಸಂಪಾದನೆ ಮಾಡೋ ಕಲಿಯಲ್ಲ. ಹೋಗ ನಾನು ಮಗನೆ, ಏನಾದ್ರೂ ಕೆಲಸ ಮಾಡ್ಬೇಕು. ಏನಮ್ಮ, ಯಾಕೆ ಕಳ್ತಾ ಇದ್ದೀರಾ? ಏನ ಹೇಳಿ? ಈ ಮಕ್ಕಳ ತಂದೆ ಕೆಲಸ ಮಾಡೋ ಫ್ಯಾಕ್ಟ್ರಿನಲ್ಲಿ ದೊಡ್ಡ ಕಳ್ತನ ಮಾಡಿ ಜೈಲ್ಗೆ ಹೋಗ್ಬಿಟ್ರು. ಈ ಮಕ್ಕಳನ್ನ ಅನಾಥರಾಗ್ ಮಾಡಿ ನಾನು ಏನ್ ಮಾಡ್ಬೇಕು ಅಂತಾನೆ ದಾರಿ ತೋರಿಸ್ತಾ ಇಲ್ಲ. ತಮ್ಮಯ್ಯ, ನೀನೇನಾದ್ರೂ ದಾರಿ ತೋರಿಸ್ಬೇಕು. ದೊಡ್ಡ ಆಸೆ ಪಟ್ಟು ಮಕ್ಕಳನ್ನ ದೂರ ಮಾಡ್ಕೊಂಡಿದ್ದ ತಂದೆಗಳ ಬಗ್ಗೆ ಯೋಚನೆ ಮಾಡಿದಾಗ ಮನಸ್ಸಿಗೆ ಬಹಳ ನೋವಾಗುತ್ತೆ, ಬಹಳ ನೋವಾಗುತ್ತೆ. ತೀರದೇ ಇರೋ ನೋವಿಗೆ ಸಮಾಧಾನನೇ ಇಲ್ಲ, ಸಮಾಧಾನನೇ ಇಲ್ಲ. ಅಮ್ಮ, ನಾನು ತಿಳಿದವ್ರಿಗೆ ಯಾರಾದರೂ ಹೇಳಿ ಒಂದು ಕೆಲಸ ಕೊಡಿಸ್ತೀನಿ. ಮಕ್ಕಳನ್ನ ಚೆನ್ನಾಗಿ ನೋಡ್ಕೊಳ್ಳಿ, ಅಲ್ಲಿವರೆಗೂ ಇದನ್ನಿಟ್ಕೊಳ್ಳಿ. ಪಂಚರ್ ಆಗ್ಬಿಟ್ಟಿದೆ. ತತ್ತೇರಿಕೆ ಟ್ಯಾಕ್ಸಿ. ರೈಟ್ ರೈಟ್ ಅಪ್ಪ. ಹೋಗ್ತೀನಿ ಹೋಗ್ತೀನಿ. ರೈಟ್ ಹೋಗ ಅಂತ ಹೇಳ್ತಾ ಇದ್ರೆ ಏನ ನೀನು? ಆ ಕಡೆ ಟ್ರಾಫಿಕ್ ಜಾಸ್ತಿ, ಈ ಕಡೆ ಹೋಗ್ತೀನಿ ಇರಿ ಸ್ವಾಮಿ. ಸರ್ ಸರ್, ಅವ್ರು ಸ್ಮಗ್ಲರ್, ಇಟ್ಕೊಳ್ಳಿ ಸರ್, ಇಟ್ಕೊಳ್ಳಿ. ಹಲೋ, ಪೊಲೀಸ್ ಸ್ಟೇಷನ್, ನಾನೇ ಚಿಗ್ಗಾಮಿ. ಇನ್ನಾದ್ರೂ ಚಿಂತೆ ಮಾಡಬೇಡಿ ಸಾವುಕಾರ್ರೆ, ಮಿಕ್ಕಿದ್ದನ್ನ ನಾನ್ ನೋಡ್ಕೋತೀನಿ. ಸಾರಿ,
ನನ್ ಮಗನ ಮುಖ ಏನ ನೋಡ್ತೀಯ? ನಾನ್ ಸ್ಮಗ್ಲರ್ ಅಲ್ಲ ಸರ್. ಮತ್ತೆ ಹಾಕೋಡ್ರೆ? ನನಗೆ ಪೊಲೀಸ್ನವ್ರು ಕಂಡ್ರೆ ತುಂಬಾ ಭಯ ಸರ್. ಒಂದೊಂದ್ಸರಿ ಕಾಕಿ ಬಟ್ಟೆ ಹಾಕಿರೋ BTS ಕಂಡಕ್ಟರ್ ಡ್ರೈವರ್ ನೋಡಿದ್ರೆ ಎದ್ರಕೊಂಡ್ಬಿಡ್ತೀನಿ ಸರ್. ಸುಳ್ಳು ಹೇಳ್ತೀನ ಸರ್, ಇವನ್ ಸ್ಮಗ್ಲ್ ಮಾಡ್ತಾ ಈ ಸಾಮಾನು ಡಿಕ್ಕಿಯಲ್ಲಿದೆ. ನನ್ ಮಕ್ಕಳಿಗೆ ಅಂತ ಬೊಂಬೆ ತಗೊಂಡಿದ್ದೀನಿ ಸರ್. ಏನ್ ರಾಘವ ನೀನು, ನಮ್ ಪೊಲೀಸ್ನವ್ರನ್ನ ಊರೆಲ್ಲ ಓಡಾಡಿಸ್ಬಿಟ್ಟಿಲ್ಲ ಸರ್? ಅದು ಚರಸ್ ಬಾಕ್ಸ್ ಬದಲು ಬೊಂಬೆ ಬಾಕ್ಸ್ ಇಟ್ಟು ನನ್ನನ್ನು ಆಪತ್ತಿನಿಂದ ಕಾಪಾಡ್ಬಿಟ್ರಲ್ಲ ಸಾವುಕಾರ್ರೆ. ಪಾಟೀಲ ಸಾವುಕಾರ್ರೆ, ಎಲ್ಲ ಟೈಮ್ನಲ್ಲೂ ಕಾಲ ಹೀಗೆ ಇರುತ್ತೆ ಅಂತ ತಿಳ್ಕೋಬೇಡ. ಮುಂದೆ ಎಚ್ಚರಿಕೆಯಿಂದ ಕೆಲಸ ಮಾಡಬೇಕು. ಸರಿ ಸಾವುಕಾರ್ರೆ. ನಾಗರಾಜ, ಈ ಬಾಕ್ಸ್ ನ ಕೊಠಾರಿಗೆ ತಲುಪಿಸು. ಸರಿ ಸಾವುಕಾರ್ರೆ. ಗುಡ್ ಮಾರ್ನಿಂಗ್ ಫಾದರ್. ಗುಡ್ ಮಾರ್ನಿಂಗ್ ಮಮ್ಮಿ. ಗಾಡ್ ಬ್ಲೆಸ್ ಯು ಮೈ ಸನ್. ನಾವು ನಿನ್ನ ಹೆತ್ತವ್ರು ಅಲ್ಲದೆ ಇದ್ರು ಹೆತ್ತವ್ರಿಗಿಂತ ಹೆಚ್ಚಾಗಿ ರೆಸ್ಪೆಕ್ಟ್ ಕೊಡ್ತಾ ಇದೆಯಾ ಮೈ ಡಿಯರ್ ಸನ್? ಟೇಕ್ ಕಾಫಿ. ಥ್ಯಾಂಕ್ ಯು. ಹೆತ್ತವ್ರನ್ನ ಮಾತ್ರ ನನ್ನ ತಂದೆ ತಾಯಿ ತಿಳ್ಕೊಂಡಿಲ್ಲ. ಅನಾಥನಾದ ನನ್ನನ್ನ ಸಾಕಿ ಬೆಳೆಸಿ ನಿಮ್ ಬ್ಯಾಂಕಿಂದ ನನಗೆ ಟ್ಯಾಕ್ಸಿ ತಗೊಳಕ್ ಸಾಲ ಕೊಡಿಸಿ ಇರೋಕ್ ನಿಮ್ ಹಳೆ ಮನೇನೂ ಬಿಟ್ಕೊಟ್ಟು ನನ್ನ ಕಾಲಮಾನ ನಿಂತ್ಕೊಂಡು ಜೀವನ ಮಾಡೋ ದಾರಿ ತೋರಿಸ್ಕೊಟ್ಟು ಮಗನಿಗಿಂತೂ ಹೆಚ್ಚಾಗಿ ನೋಡ್ಕೊತಾ ಇದ್ದೀರಾ. ರಾಘವ, ಮಕ್ಳಿಲ್ದಿರೋ ಇವರಿಗೆ ನೀನು ಚಿಕ್ಕ ಮಗ, ನಾನು ದೊಡ್ಡ ಮಗ, ಅಲ್ವೇ ಫಾದರ್? ಹೋಗಿ ಹೋಗಿ, ಮಮ್ಮಿ ಒಳಗಡೆ ಕಾಯ್ತಾ ಇದಾರೆ, ಹೋಗಿ. ಹಲೋ, ಕಮ್ ಆನ್ ಕಮ್ ಆನ್ ಮೈ ಡಿಯರ್ ಚಿಲ್ಡ್ರನ್, ಬನ್ನಿ ಬನ್ನಿ, ಕೂತ್ಕೊಳ್ಳಿ ಕೂತ್ಕೊಳ್ಳಿ, ಬಿ ಸೀಟೆಡ್. ಮಮ್ಮಿ ಚಾಕ್ಲೇಟ್ ಯಾವಾಗ ಕೊಡ್ತೀರಾ? ಓ, ವೆಲ್ ರೆಡಿ. ಮೊದಲು ವಯಲಿನ್ ಬಾರಿಸೋದನ್ನ ಕೇಳಿ, ಆಮೇಲೆ ಚಾಕ್ಲೇಟ್. ಓಕೆ. ಥ್ಯಾಂಕ್ ಯು ದೇವಿ. ಮಕ್ಕಳಿಗೆಲ್ಲ ಚಾಕ್ಲೇಟ್ ಕೊಡಿ. ಮಮ್ಮಿ ತಗೊಳ್ಳಿ ತಗೊಳ್ಳಿ. ಥ್ಯಾಂಕ್ ಯು. ಹಾ ತಗೊಳ್ಳಿ. ಹಲೋ ಡಿಯರ್ ಸನ್, ಇನ್ನು 5 ತಿಂಗಳು ನಿನ್ನ ಇನ್ಸ್ಟಾಲ್ಮೆಂಟ್ಸ್ ಕಟ್ಟಿದ್ರೆ ಟ್ಯಾಕ್ಸ್ ನಿಂದಾಗುತ್ತೆ. ಎಲ್ಲ ನಿಮ್ದೇ ಫಾದರ್. ಗಾಡ್ ಬ್ಲೆಸ್ ಯು. ಬರ್ತೀನಿ. ಸರ್, ನಾವು ಸಾಲ ಕೊಟ್ಟಿರೋ ಟ್ಯಾಕ್ಸಿ ಡ್ರೈವರ್ಗಳಲ್ಲಿ ಪ್ರಾಂಪ್ಟ ಕಟ್ಟಿರೋರು ಅಂದ್ರೆ ನಮ್ ರಾಘವ ಒಬ್ರೆ ಸರ್. ಎಸ್, ಇಸ್ ಆನೆಸ್ಟ್ ಬಾಯ್. ಆದ್ರೆ ಆ ಗೋವಿಂದ 6 ತಿಂಗಳಿಂದಲೂ ಒಂದ್ ಇನ್ಸ್ಟಾಲ್ಮೆಂಟ್ ಕಟ್ಟಿಲ್ಲ ಸರ್. ಹೌದಾ? ಅವ್ನಿಗೆ ಇವತ್ತು ನೋಟಿಸ್ ಕಳಿಸಿ. ಹೊಡಿತು ಶಾಕು ಗೋವಿಂದ, ಹೊಡಿತು ಶಾಕು ಅಕ್ಕ ಅಕ್ಕ ಅಕ್ಕ, ಹೊಡಿತು ಶಾಕು. ಅಯ್ಯೋ ಅಕ್ಕ, ಹೊಡಿತು ಶಾಕು. ನೀನ್ ಯಾಕೋ ಕರೆಂಟ್ ಮುಟ್ಟಕ್ ಹೋಗಿದ್ದೆ? ಯೋ, ಕರೆಂಟ್ ಅಲ್ಲಕ್ಕ, 6 ತಿಂಗಳಿಂದ ಬ್ಯಾಂಕಿಗೆ ಬಾವ ಬಾಕಿ ಹಣ ಕಟ್ಟಿಲ್ಲ ಅಂತ ಬ್ಯಾಂಕ್ನವರು ಕರೆಂಟ್ ಹೊಡಿ ಅಂತ ನೋಟಿಸ್ ಕಳಿಸಿದ್ದಾರೆ. ಹೌದಾ? ರೀ ಬನ್ರಿ ಇಲ್ಲಿ. ಏನೆ ಏನ್ರಿ, ಪ್ರತಿ ತಿಂಗಳು ಬ್ಯಾಂಕ್ ದುಡ್ಡು ಕಟ್ಟೋಕೆ ಜನ 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 ಅಂತ ಏಣಿಸ್ತಿದ್ನಲ್ಲ, ಯಾವ ಬ್ಯಾಂಕ್ ಕಟ್ಟಿದ್ರಿ? ಸರ್ಸು, ನಿನಗೆ ವಿಚಾರ ಗೊತ್ತಿಲ್ಲ. ಮೊದಲನೇ ಕಂತು ಇಂಜಿನ್ ಬೋರ್ ಬಂದ್ಬಿಡ್ತಲ್ಲ, ಅದಕ್ಕೆ ಖರ್ಚು ಮಾಡ್ಬಿಟ್ಟೆ. ಎರಡನೇ ಕಂತು ಇಂಜಿನ್ ಆಯಿಲ್ ಚೇಂಜ್ ಮಾಡ್ಬೇಕಂತಲ್ಲ, ಅದಕ್ಕೆ ಖರ್ಚು ಮಾಡ್ಬಿಟ್ಟೆ. ಮೂರನೇ ಕಂತು ರಸ್ತೆ ಗೊತ್ತಾಗಿದೆ, ಅಡ್ರೆಸ್ ಅಲ್ಲಿ ಹೋಗ್ಬಿಟ್ನ, ಟೈರ್ ಪಂಚರ್ ಆಗೋಯ್ತು, ಸ್ಟೆಪ್ನಿ ಹಾಕ್ಸ್ಬೇಕಾಗ ಬಂತು, ಇದ್ ಬದ್ ದುಡ್ಡೆಲ್ಲ ಖರ್ಚು ಮಾಡ್ಬಿಟ್ಟೆ, ಖಾಲಿ ಆಗೋಯ್ತು. ನಿಮ್ ಡೋಸ್ ಎಲ್ಲ ನನಗ್ ಗೊತ್ತು.
ಅಕ್ಕ ನಿಮ್ಮ ಶೆಡ್ ಅಲ್ಲಿ ನಿಮ್ ಭಾವನ್ ಬಗ್ಗೆ ಏನ್ ಮಾತಾಡ್ತಾರಪ್ಪ ಅಕ್ಕ? ಅದು ದೊಡ್ಡ ಮನುಷ್ಯ ಅಂತಾರೆ ಕಣೆ, ಶುದ್ಧ ಹಲ್ಕ ಅಂತಾರೆ. ಏನಿಲ್ಲ, ನಿನ್ ಗೊತ್ತಿಲ್ಲ ಮೊನ್ನೆ ಏನ್ ನಡೀತು ಗೊತ್ತಾ? ಎಲ್ಲರೂ ಸರಿ ಇಲ್ಲಿ ಬಾರೇ ಇಲ್ಲಿ ನಿಂತ್ಕೊಂಡ್ಬಿಡು, ನೀನು ಚುನಾವಣೆ ಬಂದ್ರೆ ಈ ಸರಿ ಇದ್ ಬದ್ ಹೋಟೆಲ್ ನಿನಗೆ ಗುದ್ದು ಬಿಡ್ತೀನಿ ಅಂದ್ರು. ಓಟ ಹಾಕ್ತಾರೆ ತಗೊಂಡು ತಗೋ. ಅಮ್ಮ ನಾ ಬರ್ತೀನಿ. ಸದ್ಯ ನೀನಿದೆಯಲ್ಲ ಎಲ್ಲೋಗಿರ್ತಿ ಅನ್ಕೊಂಡಿದ್ದೆ. ಬಾಬಾ ಕಾಲೇಜ್ ಹೋಗೋಣ. ಹೋಗೋಣ. ಓಕೆ ರೈಟ್ ಓಕೆ. ನಮ್ ಕಾಲೇಜ್ ಲೆಫ್ಟ್ ತಾನೇ ಇರೋದು, ರೈಟ್ ಹಾಕೆ. ಕಾಲೇಜ್ ಸರಿ, ನನಗೂ ಗೊತ್ತು, ನೀನ್ ರೈಟ್ ಹೋಗು. ಹ್ಮ್ ಸರಿ. ಇದಕ್ಕೆ ಹಾಕಕ್ಕೂ ಮುಂದೆ ಬಾ, ಹೇಳ್ತೀನಿ. ಅರಳಿ ಮರ ಅಂದ್ರೆ ಶ್ರೀಮನ್ನಾರಾಯಣ, ದೇವಿನ ಮರ ಅಂದ್ರೆ ಮಹಾಲಕ್ಷ್ಮಿ, ನಿನಗ್ ಗೊತ್ತಾ? ನನಗ್ ಗೊತ್ತಿಲ್ಲಪ್ಪ. ಯು ನೋ, ಯುಗ ಯುಗಗಳಿಂದ ಶ್ರೀಮನ್ನಾರಾಯಣ ಮತ್ತೆ ಮಹಾಲಕ್ಷ್ಮಿ ಪತಿ ಪತ್ನಿಯರಾಗಿ ಇದ್ದಾರೆ. ಅದಕ್ಕೆ ಆ ಎರಡು ಮರಗಳು ಪ್ರೀತಿ ಪ್ರೇಮಕ್ಕೆ ಸಂಕೇತವಾಗಿದೆ. ಹ್ಮ್, ಈಗ ನಾವು ಹೋಗ್ತಿರೋ ಸ್ಥಳಕ್ಕೆ ಪ್ರೇಮ ವಾಹಿನಿ ಅಂತ ಹೆಸರು. ಅಲ್ಲೊಬ್ರು ಹಿರಿಯರಿದ್ದಾರೆ, ಹೋಗಿ ನೋಡ್ಕೊಂಡು ಬರೋಣ. ಓಕೆ. ಮಗು, ಈ ಮೂರು ಗೋಲುಗಳನ್ನ ಆ ಶೂಲದ ಮಧ್ಯದಿಂದ ಹಾಕು. ಮೂರು ಗೋಲುಗಳು ಈ ಹಣದಲ್ಲಿ ಬಿದ್ದರೆ ಖಂಡಿತ ನಿನ್ನ ಪ್ರೇಮ ಲಭಿಸುತ್ತೆ. ತಗೋ ಮಗು, ಹೋಗು. ಸ್ವಾಮಿ, ಕೊನೆಗೋಲಿ ಬೀಳಲೇ ಇಲ್ವಲ್ಲ ಅಂದ್ರೆ ನನ್ನ ಪ್ರೇಮ ನಂಗೆ ದಕ್ಕೋದಿಲ್ವ ಸ್ವಾಮಿ? ಅಧೈರ್ಯ ಪಡಬೇಡ ಮಗು, ಪರಿಹಾರಕ್ಕೆ ಮತ್ತೊಂದು ದಾರಿ ಇದೆ. ಈ ಪವಿತ್ರವಾದ ಶೂಲದ ಮೇಲೆ ನಿನ್ನ ಹೆಬ್ಬೆಟ್ಟಿನಿಂದ ಮೂರು ತೊಟ್ಟ ರಕ್ತ ಬಿಡುವಂತೆ ಮಾಡು. ಈ ದೇವಿ ನಿನ್ನ ಪ್ರೇಮ ಫಲಿಸುವಂತೆ ಮಾಡ್ತಾಳೆ. ಈ ದೇವಿ ನೀನು ಅನ್ಕೊಂಡಿರೋ ಹುಡುಗನ ಜೊತೆಯಲ್ಲೇ ಮದುವೆ ಮಾಡಿಸ್ತಾಳೆ. ಹೋಗ್ಬಿಡು ಬಾ ಅಮ್ಮ. ಸ್ವಾಮಿ, ನಮಗೂ ಗೋಲಿಗಳನ್ನ ಕೊಡಿ. ಮಾಧುರಿ, ವಿಷ್ಣು, ನಿನಗಿರೋ ಭಯ ನೋಡಿದ್ರೆ ನನಗೂ ಭಯ ಆಗ್ತಿದೆ. ನಮ್ ಪ್ರೇಮ ಫಲಿಸುತ್ತೋ ಇಲ್ವೋ ಅಂತ ತಿಳ್ಕೊಳಕ್ಕೆ ಇಲ್ಲಿ ಕರ್ಕೊಂಡ್ ಬಂದೆ. ನೀನು ಗೋಲಿಗಳನ್ನ ಹಾಕು. ಮಾಧುರಿ, ನಕ್ಕೋ ಭಯ ಆಗ್ತಿದೆ, ನೀನ್ ಹಾಕು. ನೀನೇ ಹಾಕ್ಬೇಕು. ನಾನಾ? ಮಾಡ್ಲಾ ಬೋಣಿ. ಹಾಯ್ ಕಮಲಾ, ಬಾರ್ಸ್ಲಾ ತಬ್ಲಾ ಕೆಟ್ಟವ್ರ. ಅಲ್ಲಿಂದ
ಶಿವ ಯಾಕೋ ಕರೀತಿದ್ದೆ? ಈಗ ಬರೀ ಚಕ್ರದ ಗಾಳಿ ತಿಂದೆ. ಇನ್ನೊಂದು ಸಲ ನಿನ್ ಮಾಧುರಿ ಜೊತೆ ಕಾಲೇಜಿಗೆ ಬಂದ್ರೆ ನಿನ್ ಗಾಳಿನೇ ತೆಗಿತೀನಿ. ಅದು ನಮ್ಮ ಇಷ್ಟ. ಐ ಆಮ್ ಲವಿಂಗ್ ಇಷ್ಟ. ಐ ವಾಂಟ್ ಟು ಲವ್ ಯು. ಐ ಆಮ್ ಲವಿಂಗ್ ಯು. ಶಟ್ ಅಪ್. ಯು ಶಟ್ ಅಪ್. ಬಹುಶಃ ಇದ್ರ ಸಿಕ್ಕಿದ ಪುರುಷನ್ ಮಾಡಕ್ ಹೊಡಿದ್ರ ನಾಚ್ಕಾದ್ರೆ ನಿನ್ಗೆ? ಇಂತ ಹೆಣ್ಣಿಗೆ ಎಂತ ಗಂಡ ಸರಿ? ನಮ್ಮ ಶಿವು ಅಂತ ಗಂಡೇ ಸರಿ. ನೋಡ್ರಿ ಮಾಧುರಿ, ನಮ್ಮ ಫ್ರೆಂಡ್ಸ್ ಎಲ್ಲ ಎಂತ ಸಲಹೆ ಕೊಟ್ಟಿದ್ದಾರೆ, ನಿನಗೆ ಸರಿಯಾದ ಜೋಡಿ ಇವನಲ್ಲ. ನಾನು ಬಾ ಹೋಗೋಣ. ಬಂದ ಹೋಗೋಣ. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. ಯಾಕೆ ಅಲ್ಲಿ ನಿಂತಿದ್ರಿ? ಏನ್ ಮಾಡ್ತಿದ್ರಿ? ಏನೂ ಇಲ್ಲ ಸರ್, ನಮ್ಮ ವಿಷ್ಣು ಗಾಡಿ ಪಂಚರ್ ಆಗಿತ್ತು, ಸಹಾಯ ಮಾಡ್ತಾ ಇದ್ವಿ. ಸರ್ ಸರಿ, ಕ್ಲಾಸ್ ಟೈಮ್ ಆಯ್ತು, ಹೋಗಿ. ಸರಿ ಸರ್. ನೀವು ಪೂರ್ತಿ ಹೆಸರು ಕರಿಬೇಕು. ಏನ್ ಸರ್ ಮೋಕ್ಷಗೊಂಡ ವಿಶ್ವೇಶ್ವರ ವ್ಯಾಪಾರ ಕೆಳಗಡೆ ನೋಡ, ಗಾಡಿಲಿ ಪೆಟ್ರೋಲ್ ಮುಗಿದೋಗಿದೆ, ನಾನು ಹೋಗಿ ಸ್ಟಾಕ್ ವಿಚಾರಿಸ್ಕೊಂಡ್ ಬಂದ್ಬಿಡ್ತೀನಿ. ಏಯ್ ಮುಚ್ಚ ಬಾಯಿ, ಸೊಳ್ಳೆಗಿಳ್ಳೆ ಒಳಗಡೆ ಹೋಗ್ಬಿಟ್ಟಾವು. ಇದೇನ್ ಪೆಟ್ರೋಲ್ ಬಂಕ ಬಾವಾ? ಏಯ್ ಅದಕ್ಕೆ ಆಯಿಲು ಅನ್ನೋದು ನಿನ್ನ ಪೆಟ್ರೋಲ್ನ ಬಂಕ್ ನಲ್ಲಿ ಯಾರು ಮಾರಲ್ಲ ಕಣೋ. ಈಗ ಎಲ್ಲ ಮನೇಲಿ ಸ್ಟಾಕ್ ಇಟ್ಕೊಂಡು ಬ್ಲಾಕ್ ನಲ್ಲಿ ಮಾರ್ಬಿಡ್ತಾರೆ. ನಾನು ಹೋಗಿ ತಂದ್ಬಿಡ್ತೀನಿ. ಹಂಗ ಹಂಗಾದ್ರೆ ನಾನೇ ಒಳಗೋಗಿ ಬೆಂಕಿ ಹಚ್ಚಿ ಒರಿಜಿನಲ್ ಡೂಪ್ಲಿಕೇಟ್ ಅಂತ ಚೆಕ್ ಮಾಡ್ಕೊಂಡ್ ಬಂದ್ಬಿಡ್ತೀನಿ. ನಿನಗೆ ಚೆಕ್ ಮಾಡೋ ವಯಸ್ಸು ಆಗಿಲ್ಲ ಕಣೋ ನಿನಗಿನ್ನು. ನಾನು ಹೋಗಿ ತಗೊಂಡ್ಬಿಡ್ತೀನಿ. ಇತ್ ಕಡೆ ನೋಡಿದೆ, ಆ ಕಡೆ ಈ ಕಡೆ ಪೊಲೀಸ್ ಬಂದ್ರು ನೋಡ್ಕೊ ನೀನು. ಏನಿದು ಒಳ್ಳೆ ಹುಂಜ ಕುಗ್ದಾಗ ಕೋಳಿ ಇರೋ ಕಡೆ ಹುಂಜ ಅಲ್ಲ, ಇಲ್ಲೇನೆ ಬರುತ್ತೆ ಬಿಡ್ರಿ. ದಿನ ಬರ್ತೀರಾ, ಸಂಗೀತ ಕಲ್ಸ್ಕೊಡ್ತೀರಾ ಅಂತಂದ್ರೆ ಮೂರ್ ದಿನ ಸಾಗದ ಪತ್ತೆನೆ ಇಲ್ಲ. ಅದಕ್ಕೆ ಯಾಕೆ ಕೋಪ? ಆಯ್ತು, ಈಗ ನಾನು ಸಂಗೀತನೇ ಬಾರಿಸ್ತೀನಿ, ನೀನು ತಾಳೆ ಬಿಡಿ. ಯಾರ್ರಿ ಇದು? ಒಳ್ಳೆ ಶಿವ ಪೂಜೆ ಮಧ್ಯೆ ಕರಡಿ ಬಿಟ್ಟ ಹಾಗೆ. ಐಲು ಪೈಲು, ಶ್ರೀಮಾನ್ ಐಲು ಪೈಲು, ಇವನ್ ಯಾರು ಗೊತ್ತಾ? ನನ್ನ ಸ್ವಂತ ಹೆಂಡತಿಗೆ ಸ್ವಂತ ತಮ್ಮ. ಬನ್ನಿ ಬನ್ನಿ ಕೂತ್ಕೊಳ್ಳಿ. ಈ ವಯಸ್ಸೆಲ್ಲ ನನ್ನ ಹತ್ರ ನಡೆಯಲ್ಲಮ್ಮಣ್ಣೆ. ನನ್ನ ಮಗನೇ, ವಯಸ್ಸಿನ ವಯಸ್ಸ ನಿಂದು ಮೀಸೆ ಬಂದಿದ್ದೆ ಗುಣಿಸ್ಕೊಳ್ಳೋ ನೀನು ಅಲ್ವಾ? ಹಂಗಾದ್ರೆ ಪೆಟ್ರೋಲ್ ನಾನು ಚೆಕ್ ಮಾಡ್ತೀನಿ. ಪೆಟ್ರೋಲ್ ವಿಚಾರನೇ ಬೇರೆ, ಸಂಗೀತದ ವಿಚಾರನೇ ಬೇರೆ. ನಿನಗೆ ವಯಸ್ಸಿನೋ ವಯಸ್ಸಲ್ಲ, ವಯಸ್ಸಾಗಿರೋದ್ರಿಂದ ಬೀರ್ ಕುಡಿಯ ವಯಸ್ಸುಕೋಣ. ಅದಕ್ಕೆ ಗಾಡಿಲಿ ಎರಡು ಬಾಟ್ಲ್ ಬೀರು ಇಟ್ಟಿದ್ದೀನಿ, ಒಂದು ಬಾಟ್ಲ್ ನೀರು ಕುಡ್ಕೊ ಫುಲ್ ಊರ, ಇನ್ನೊಂದ್ ಬಾಟ್ಲ್ ನಮಗ್ ತಂದ್ಕೊಂಡು ನಾವು ಬೈಟ್ ಮಾಡ್ಕೋತೀವಿ. ಬಾರಿ ಭಾವ ಇದೆಲ್ಲಿದೆ? ಹೊರಗಡೆ ಹೋಗೋ ಬರ್ತೀರ ನೋಡ್ತೀನಿ. ಅರ್ಜುನ್
ಹೋಗ್ಬೋಯ್ತಾ? ಎರಡು ಬ್ಯಾಗ್ ಇದೆ ಅನ್ಕೊಳಮ್ಮ. ಏನು ಫುಲ್ ಬೇಕು ಸರ್ದಾರ? ನನ್ನ ಪ್ರೇಮ ಲೋಕದ ಸರ್ದಾರ ಜೂಯಿ ಚಾರ ನೋಡ್ಕೊಂಡ್ ಬರಕ್ ಹೋಗಿದ್ದೆ. ಯಾರು ನಿನ್ ಸೌತಿ? ಕಮಗೆ ಕೆಲಸ ನೋಡೋದು. ಹೋಗ್ತೀನಿ ಬಿಡು. ನಾನ್ ಕೇಳಿದ್ದು ಆ ಫುಲ್ ಅಲ್ಲ ಈ ಫುಲ್ಲು. ಹೌದಾ? ಹೌದು. ಅವ್ರೆಲ್ರು ಇದಾರನ್ನ ನಂಗ್ ನಾಚಿಕೆ ಆಗುತ್ತೆ. ಅವ್ರನ್ನ ಕಳಿಸ್ಬಿಟ್ಟ ಅವ್ರನ್ನೆಲ್ಲ ಕಳಿಸು. ಆಮೇಲೆ ಬರೀ ರಾಜ್ಯ ಹಾಗಂದ್ರ ಮುತ್ತು ಎಲ್ಲಾರು ಹೋದ್ರಲ್ಲ ಯಾಕೆ? ಇನ್ನೂ ಒಬ್ರಿದ್ದಾರೆ ಅವ್ರನ್ನ ಕಳಿಸ್ಬಿಟ್ಟು ಆಮೇಲ್ ಬಾ. ಎಲ್ಲಿ? ನೀನಾ? ನೀನ್ ಯಾವಾಗ ಬಂದೆ? ನೀನು ಫುಲ್ ಕೇಳೋದಕ್ಕಿಂತ ಮುಂಚೆನೇ ಬಂದೆ. ಐ ಮರ್ಯಾದೆ ಜಾಗ ಖಾಲಿ ಮಾಡು. ಪೊಲೀಸ್ ಸ್ಟೇಷನ್ ನಲ್ಲಿ ಹೇಗೋ ಮೋಸ ಮಾಡಿ ತಪ್ಪಿಸ್ಕೊಂಡೆ ಈಗ. ಸರ್ದಾರ ನನ್ ಸರ್ದಾರ ಚಾಪೆ ದಿಂಬು ರೆಡಿ ಆಗಿದೆ. ನಿಂಗ್ ನಾಚಿಕೆ ಆಗಲ್ಲ ಈ ಚಾಪೆ ದಿಂಬು ತಗೊಂಡು ಆ ಪಾಟೀಲ್ ಹತ್ರ ಹೋಗಿದ್ದಲ್ಲ. ನೀನೇ ನನ್ನ ಜಯಸ ನಾಯ್ಕ ಅಂತ ನನ್ ಚೆನ್ನಾಗ್ ಗೊತ್ತು. ಈ ಚಾಪೆ ದಿಂಬು ನಿನಗೋಸ್ಕರ ಮೇಲ್ ನೋಡು ತಣ್ಣಗಿದೆ.
ಈ ಪ್ಲಾಸ್ಟಿಕ್ ವೈರ್ ಯಾಕ ನೋಡು, ಈ ವೈರ್ನ ಹಿಡ್ಕೊಂಡು ರಸ್ತೆ ಮಧ್ಯದಲ್ಲಿ ನಾವು ಆ ಕಡೆ ಈ ಕಡೆ ಕಾಯ್ತಾ ಕೂತಿರ್ಬೇಕು. ವಿಷ್ಣು ಮಾಧುರಿ ಜೋಡಿಯಾಗಿ ಮೋಟರ್ ಬೈಕ್ ಅಲ್ಲಿ ಬರ್ತಾ ಇರ್ತಾರೆ. ಈ ವೈರ್ನ ಹಿಡಿಯುತ್ತಿದ್ದ ತಕ್ಷಣ ಢಮಾರ್ತ ಬಿದ್ದೋಗ್ತಾರೆ. ನನ್ನ ಮಗ ಸತ್ತ, ಇಮ್ಮಿಟ್ ಅದನ್ನು ಓಡೋಗ್ಬಿಟ್ಟು ಮಾಧುರಿನ ಬಿಗ್ಗೆ ತಪ್ಕೊಂಡು ಅವ್ರನ್ನ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡ್ತೀನಿ. ಅದು ಆಟೋದಲ್ಲಿ ಅಲ್ಲ, ಟ್ಯಾಕ್ಸಿನಲ್ಲೂ ಅಲ್ಲ, ನಡ್ಕೊಂಡು ಎತ್ಕೊಂಡು ಹೋಗ್ತೀನಿ. ಅದು ಯಾಕೆ ಗೊತ್ತಾ? ಯಾಕೆ? ನನ್ನ ಶಿವ ನನಗೋಸ್ಕರ ಎಷ್ಟು ಕಷ್ಟ ಪಡ್ತಾ ಇದೆ ಅಂತ ಗೊತ್ತಾಗ್ಬೇಕು. ಹಗಲು ರಾತ್ರಿ ಅವಳು ಸೇವೆ ಮಾಡ್ತೀನಿ. ನನ್ನ ಕೈಯಲ್ಲಿ ನಾನು ಹೇಳಿ ಆಪಲ್ ಜ್ಯೂಸ್ ಕೊಡಿಸ್ತೀನಿ, ಅವಳ ಮನಸ್ಸನ್ನ ಅನ್ನವಶ ಮಾಡ್ಕೋತೀನಿ, ನನ್ನ ಆಸೆಗಳು ನಾನು ತೀರಿಸ್ಕೋತೀನಿ. ಆಮೇಲೆ ಬಿಟ್ಬಿಡ್ತೀಯ? ಬಾರೋ ಇಲ್ಲಿ, ಬಾರೋ ಇಲ್ಲಿ. ನನ್ನ ಮಗರೇ, ಇಟ್ಕೊಳ್ಳೋದು ಬಿಡುದು ಆಮೇಲೆ ಕಣ, ಮೊದಲು ನಾವು ಮಾಡೋ ಪ್ಲಾನ್ ಕಡೆ ಗಮನ ಕೊಡು. ಬಾಬಾ ನಾನ್ ಕಾಲೇಜಿಗೆ ಬರ್ತಾ ಇದ್ದೆ ಓದಕ್ಕಲ್ಲ ಕಣೆ ಅಮ್ಮಣ್ಣಿ, ನಿನ್ನಂತ ಸುಂದರವಾದ ಹುಡುಗಿರನ್ನ ಲವ್ ಮಾಡೋದಕ್ಕೆ. ಶಿವ, ಯಾಕೋ ನಮ್ಮಲ್ಲಿ ಜಗಳ? ಪ್ಲೀಸ್ ಕೊಡೋ, ನಾವೆಲ್ಲ ಫ್ರೆಂಡ್ಸ್ ಆಗೋಣ. ರೈಟ್, ವಿ ಆರ್ ಆಲ್ ಫ್ರೆಂಡ್ಸ್. ಓಕೆ ನೋಡು, ನಾವು ಹೋಟೆಲ್ ಹೋಗಿ ಒಂದು ಕಾಫಿ ತಗೋತೀವಿ, ಆಗೇನ್ ಮಾಡ್ತೀವಿ? ಫಿಫ್ಟಿ ಫಿಫ್ಟಿ ಹಂಚ್ಕೋತೀವಿ. ಹೌದ್ ತಾನೆ, ಮುಂದೆಯೇ ಒಂದು ಸಿಗರೇಟ್ ಇರುತ್ತೆ, ಆಗೇನ್ ಮಾಡ್ತೀವಿ? ಫಿಫ್ಟಿ ಫಿಫ್ಟಿ ಹಂಚ್ಕೋತೀವಿ. ರೈಟ್. ಪ್ರಕಾಶ, ಏನಣ್ಣ, ಇಬ್ರು ಹುಡುಗರ ಮಧ್ಯೆ ಒಂದೇ ಒಂದು ಹುಡುಗಿ ಇರ್ತಾಳೆ, ಆಗೇನೋ ಮಾಡ್ತೀವಿ? ಅದನ್ನೇ ಫಿಫ್ಟಿ ಮಾಡ್ತೀವಿ. ರೈಟ್ ನೋಡು, ಇಷ್ಟು ದಿನ ಅರ್ಧ ಲವ್ನ ನೀನ್ ಮಾಡಿದ್ಯ, ಇನ್ ಅರ್ಧ ಲವ್ನ ನಾನ್ ಮಾಡ್ತೀನಿ. ಕಾಲೇಜಲ್ಲಿ ನೀನ್ ಅನ್ಕೊಂಡ ಹಾಗೆ ನಡ್ಕೋಬೇಕಾ? ಎಲ್ಲ ನಿನ್ನ ಇಷ್ಟನಾ? ನೋಡು, ನಿನ್ನ ಇಷ್ಟ ಕಷ್ಟ ತಗೊಂಡ್ ನನಗೆ ನಾಬೇಕಾಗಿಲ್ಲ. ಈ ಕಾಲೇಜಲ್ಲಿ ನನ್ನ ಇಷ್ಟನೇ ನಡಿಬೇಕು. ನೀನ್ ಯಾವತ್ತಿದ್ರೆ ಶಿವ ಲವರೇ? ಶಿವ, ಯಾಕೋ ನಮ್ಮಲ್ಲಿ ಹಠದ್ವೇಷ? ಪ್ಲೀಸ್ ಕಣೋ, ಪ್ಲೀಸ್. ನೀನ್ ಮನುಷ್ಯನ? ಮೊದ್ಲೇ ಅವ್ರ ಹೆದರಿಕೆ ಸ್ವಭಾವ ನೋಡ್ಕೊಂಡು ಮತ್ತೆ ಮತ್ತೆ ಹೆದರಿಸ್ತೀಯ? ನೀನ್ ಇನ್ನೊಂದ್ ಜನ್ಮ ಎತ್ತಿದ್ರು ನನ್ನನ್ ಮಾತ್ರ ಲವ್ ಮಾಡಕ್ ಸಾಧ್ಯ ಇಲ್ಲ. ಸಾಧ್ಯವಿಲ್ವಾ? ಅದು ಹೇಗ್ ಸಾಧ್ಯ ಇಲ್ವೋ ನಾನು ನೋಡೇ ನೋಡ್ತೀನಿ. ವಿಷ್ಣು, ಈಗಿನ ಕಾಲದಲ್ಲಿ ನೀನು ಅಂದ್ರೆ ನಿಮ್ಮ ಅಪ್ಪ ಅನ್ಬೇಕು, ಅವ್ರು ಬಂದು ಹೊಡೆದ್ರೆ ನಾನು ಹೊಡಿಬೇಕು. ಮೇಡಮ್, ಅದ್ರಿ ಜಗಳ ಅಂದ್ರೆ ನಂಗೆ ಇಷ್ಟ ಇಲ್ಲ. ಅಯ್ಯೋ, ನಿನ್ ಧೈರ್ಯ ಬರೋದು ಯಾವಾಗ? ನಮ್ಮ ಮದ್ವೆ ಆಗೋದು ಯಾವಾಗ? ಅಮ್ಮ, ಪ್ರೇಮವಾಹಿನಿ ನೀನೇ ನನಗೆ ದಿಕ್ಕು. ಅಣ್ಣ, ಆ ಗೋಯಿಂದ ತಿರುಗಾಟ ಬೋ ಹೆಚ್ಚಾಗ್ಬಿಟ್ಟೈತೆ ಅಣ್ಣ. ಈಗ ಹೋಟ್ಲ ಹತ್ರ ಬೇರೆ ಗಲಾಟೆ. ಎಲ್ಲ ಗಲಾಟೆ? ಒಂದ್ ಹುಡುಗಿನ ಟ್ಯಾಕ್ಸಿಲ್ ಕರ್ಕೊಂಡ್ ಬಂದ್ಬಿಟ್ಟಂತೆ ಪೊಲೀಸ್ನವ್ರು ಬೇರೆ ಬಂದ್ಬಿಟ್ಟಿದ್ರು. ಅವನ್ಗೆ ಎಷ್ಟು ಹೋಗಿದ್ರು ಬುದ್ಧಿನೇ ಬರಾಕಿಲ್ಲ, ಯಾವಾಗ್ಲೂ ಇಂಥ ಬಾಡಿಗೆ ಗಿರಾಕಿಗಳನ್ನ ಓಡಿಸ್ತಾ ಇರ್ತಾನ. ಮಗನೇ, ಸಾರ ಬರ್ಲಂಗ್ ನೀರ್ ಕುಡಿಸ್ತೀಯಣ? ಅಣ್ಣ, ಮನೇಲಿ ಇದ್ದಿದ್ದಲ್ಲ ಆಗೋಯ್ತಣ್ಣ, ನಾನೇನ್ ಮಾಡ್ಲಿ? ಹಂಗ ಸಾರ ಇಲ್ಲ, ಊಟನೂ ಸರಿಲ್ಲ, ಗಾಡಿ ಶೆಡ್ ಅಲ್ಲಿ ಬಿಟ್ಬಿಟ್ಟು ಗುಡ್ ನೈಟ್ ಹೇಳ್ಬಿಡು. ಆಯ್ತಣ್ಣ. ಮಾಜಿ ನೀನ? ನಾನೆ ನಿನ್ನ ಭಾವಿ ಹೆಂಡತಿ. ಹೆಂಡತಿನ? ಅಯ್ಯೋ, ಕೀಕೆಲ್ಲ ಹಿಡ್ದೋಯ್ತಲ್ಲಪ್ಪ. ಅಯ್ಯೋ, ನನ್ ಸರ್ದಾರ ಕೂಡ ಕೇಳ್ದ ನಾನ್ ಬಂದಿದ್ದು. ಒಂದ್ ವಾರದ ಅಂದ್ರೆ ಹೊಡಿ ಅದಕ್ಕೆ ಅಲ್ವಾ ನಾನ್ ಬಂದಿದ್ದು? ಅಯ್ಯೋ, ನಾನ್ ಹೊಡಿಯಲ್ಲ. ಎಲ್ಲ ಬಿತ್ರಿ, ಇನ್ನೂ ತಾಲಿ ಕಟ್ಟಿಲ್ಲ, ಮದುವೆ ಮಾಡ್ಕೊಂಡಿಲ್ಲ, ಆಗ್ಲೇ ನನ್ನ ಮಂಚದಲ್ಲಿ ನನ್ನ ಪಕ್ಕ ಬಂದ್ ಮಲಗಿದ್ಯಲ್ಲೇ, ಎಷ್ಟ ಕೋಪನಿಗೆ ನನ್ ಸರ್ದಾರ. ಇದ್ರಲ್ಲಿ ಕೊಬ್ಬಿನ್ ಬಂತು? ಮದುವೆ ಮಾಡ್ಕೊಂಡ್ರೆ ಖರ್ಚು, ಮೆರವಣಿಗೆ ಖರ್ಚು, ಎಲ್ರಿಗೂ ಊಟ ಹಾಕಿದ್ರೆ ಖರ್ಚು, ದೇಶದಲ್ಲಿ ದುಡ್ಡೇ ಇಲ್ಲ. ಅದಕ್ಕೆ ನಾನು ನಿನ್ನ ಪ್ರೀತಿಸ್ತಾ ಇದ್ದೀನಿ, ನೀನು ನನ್ನ ಪ್ರೀತಿಸ್ತಾ ಇದೀಯಾ ಅಲ್ವಾ? ಅದಕ್ಕೆ ನಾವಿಬ್ರು ಸೇರಿ ಮೊದಲು ನನ್ನ ತಂಗಿ ಮದುವೆ. ಅಯ್ಯೋ, ಯಾವಾಗ ನೋಡಿದ್ರು ನನ್ನ ತಂಗಿ ನನ್ನ ತಂಗಿ ಅಂತೀಯಲ್ಲ, ಈ ದೇಶದಲ್ಲಿ ಬೇರೆ ಯಾರಿಗೂ ತಂಗಿನೇ ಇಲ್ವಾ? ಹೌದಲ್ವಾ, ಬೇರೆ ಯಾರಿಗೂ ತಂಗಿನೇ ಇಲ್ವಾ? ಏ ಮುತ್ತಮ್ಮ, ನಾನ್ ಈ ಮಂಚ ಬಿಟ್ಟು ಬರಲ್ಲ. ಏಯ್,
ಒಂದು ಒಳ್ಳೆ ಸುದ್ದಿ ಹೇಳ್ತೀನಿ, ಮದುವೆ ಸುದ್ದಿ. ಮದುವೆ ಸುದ್ದಿನಾ? ಹೇಳು. ಈ ಪ್ರಪಂಚದಲ್ಲಿ ಬೇರೆಯವ್ರ ತಂಗಿ ಇದ್ರೇನು ಇಲ್ದಿದ್ರೇನು, ನನಗೆ ನನ್ನ ತಂಗಿನೇ ಹೆಚ್ಚು. ಎಸ್ ಮಮ್ಮಿ. ವಾಟ್ ಮಮ್ಮಿ? ಅಡ್ಗೆ ಮನೆ ಕೆಲ್ಸ ಎಲ್ಲ ಆಯ್ತಾ? ಎಲ್ಲ ಫಿನಿಶ್. ಈಗೇನಿದ್ರು ರೆಸ್ಟ್. ವೆರಿ ಗುಡ್. ಹಾಗಾದ್ರೆ ನೀವು ಸ್ವಲ್ಪ ಬೀಟ್ ಕೊಡಿ, ನಾನು ವೈಲಿನ್ ಬಾರಿಸ್ತೇನೆ. ಟ್ಯಾಕ್ಸಿ, ಏ ಟ್ಯಾಕ್ಸಿ, ಮೀಟ್ರ್ ಬೇಡ, ತಗೋ ದುಡ್ಡು. ನಾನು ಅನ್ಕೊಂಡ್ರೆ ಕೆಲಸದಲ್ಲಿ ನಿನ್ ಸಹಾಯ ಮಾಡಿದ್ರೆ ಆಮೇಲೆ ನಿನ್ ಕೇಳಿಸ್ ದುಡ್ಡು ಅನ್ಕೊಡ್ತೀನಿ. ಕಮ್ ಅನ್ ಮೂವ್. ಹಾಗೆ ನಾನು ಫಾಲೋ ಮಾಡು. ಮಾಧುರಿ, ನಿನ್ ಲವ್ ಮಾಡೇ ಮಾಡ್ತೀನಿ ಅಂತ ನನ್ನ ಕಾಲೇಜ್ ಫ್ರೆಂಡ್ಸ್ ಹತ್ರ ಚಾಲೆಂಜ್ ಮಾಡಿದ್ರು. ಕಾಲೇಜ್ ಅಲ್ಲಿ ಕಿರಿಕ್ ಮಾಡಿದ್ರು ಅಂದ್ರೆ ಈಗ ಬೀದಿಲಿ ಬೆನ್ನಟ್ ಬರ್ತಿದ್ಯಾ? ಮಾಧುರಿ, ದಿಸ್ ಇಸ್ ಮೈ ಫಸ್ಟ್ ಕ್ವೆಶ್ಚನ್. ನಾನು ಇವತ್ತು ಬಿಡೋದಿಲ್ಲ. ಪ್ಲೀಸ್ ಅನ್ಬಿಡ್ಬಿಡಿ, ನಮ್ಮ ಫ್ರೆಂಡ್ಸ್ ಮುಂದೆ ನಂಗೆ ಅವಮಾನ ಮಾಡ್ಬೇಡಿ ಪ್ಲೀಸ್. ಮುಚ್ಚೋ ಬಾಯಿ. ಹೊಡೆಯಮ್ಮ, ನಿನ್ ಚಪ್ಪಲಿ ತಗೊಂಡು ಹೊಡಿ. ಹಿಡ್ಕೊ, ನನ್ನ ತಂಗಿ ಕಾಲು ಹಿಡ್ಕೊಂಡು ಕ್ಷಮಾಪಣೆ ಕೇಳು. ದಯವಿಟ್ಟು ನನಗೆ ಕ್ಷಮಿಸ್ಬಿಡು ಮಾಧುರಿ. ಇವತ್ತಿಂದ ಮಾಧುರಿ ನಿನಗೆ ಮಾತ್ರ ತಂಗಿ ಅಲ್ಲ, ನನಗೂ ತಂಗಿ. ನಿನ್ನ ಹೆಸರೇನು? ಶಿವ. ನೋಡಿ ಶಿವ, ಇನ್ನು ಮೇಲಾದ್ರೂ ಬುದ್ಧಿವಂತನಾಗಿ ನೀನು ಓದೋ ಕಾಲೇಜ್ಗೆ ಒಳ್ಳೆ ಹೆಸರು ತಗೊಂಬ. ಎಲ್ಲರೂ ಕೇಳಿಸ್ಕೊಳ್ಳಿ, ಈ ಶಿಕ್ಷೆ ಒಬ್ಬರಿಗೆ ಮಾತ್ರ ಅಲ್ಲ, ಈ ಕಾಲೇಜಲ್ಲಿರೋ ಎಲ್ಲ ಹುಡುಗರಿಗೂ ಹೇಳ್ತಾ ಇದ್ದೀನಿ, ಇನ್ನು ಮೇಲೆ ಯಾವನಾರು ನನ್ನ ತಂಗಿ ತಂಟೆಗೆ ಬಂದ್ರೆ ಅವನ ಕೈ ಕಾಲು ಮುರಿದಾಕ್ಬಿಡ್ತೇನೆ. ನೀನು ಹೋಗಮ್ಮ ಕ್ಲಾಸ್ಗೆ. ಇನ್ನು ಮೇಲೆ ಯಾವನಾರು ನನ್ನ ತಂಗಿ ತಂಟೆಗೆ ಬಂದ್ರೆ ಅವನ ಕೈ ಕಾಲು ಮುರಿದಾಕ್ಬಿಡ್ತಾರೆ. ಅಮ್ಮ, ನಿನ್ ಬರ್ಲಿಲ್ಲ ಅಂತ ಅಣ್ಣ ಆಗ್ಲಿಂದ ವಿಲಿ ವಿಲಿ ಅಂತ ಒದ್ದಾಡ್ತಾವ್ರೆ. ಅದಿರ್ಲಿ, ಕಾಲೇಜ್ ಅಲ್ಲ ಶಿವನ್ ಕಡೆಯವ್ರು ನಿನ್ ತಂಟೆಗೆ ಬರ್ಲಿಲ್ಲ ತಾನೆ? ಇಲ್ಲಣ್ಣ, ಈಗ ನನ್ ತಂಟೆಗೆ ಯಾರು ಬರ? ಅವತ್ತು ನನ್ ಕೊಟ್ಟು ಡೋಸ್ ಹಂಗಿದೆ, ಆ ಡೋಸ್ ಅವನೊಬ್ಬನಿಗೆಲ್ಲ, ಕಾಲೇಜ್ ಅಲ್ಲಿರೋ ಎಲ್ಲಾ ಪುರ್ಕಿ ನನ್ ಮಕ್ಳಿಗೂ. ಅಣ್ಣ, ಹಗಲು ರಾತ್ರಿ ನನಗೋಸ್ಕರ ದುಡಿತೀರ, ನಿನ್ಗೆ ನನ್ ಪ್ರೆಸೆಂಟೇಶನ್ ತಂದಿದ್ದೀನಿ. ಏನದು ನೋಡು. ಹೇಗಿದೆ? ಬಂಬಾ, ಥ್ಯಾಂಕ್ ಯು. ಹೌದು, ನಿನಗಿದಕ್ಕೆ ದುಡ್ಡಿಲ್ಲ ಬಂತು? ನನಗೆ ಪೇಂಟಿಂಗ್ ಗೊತ್ತಲ್ವಾ, ರಾತ್ರಿ ಎಲ್ಲ ಕೂತ್ ಪೇಂಟಿಂಗ್ ಮಾಡಿ ಅದನ್ನ ಮಾರಿ ಬಂದ ಹಣದಲ್ಲಿ 6 ತಿಂಗಳಲ್ಲಿ ನಾನೇ ಹಿಡಿದು ತಂದಿದ್ದೀನಿ. ನಿನ್ನ ಪ್ರಾಣ ನನ್ನ ಸುತ್ತ ಸುತ್ತ ಇರೋ ಹಾಗೆ ನನ್ನ ಪ್ರಾಣ ಯಾವಾಗಲೂ ನಿನ್ ಸುತ್ತ ಸುತ್ತನೇ ಇರುತ್ತೆ. ನಿನ್ನಂತ ತಂಗಿ ಸಿಕ್ಕಿರೋದು ನನ್ನ ಅದೃಷ್ಟ ಕಣ. ನಿನ್ನಂತ ಸರ್ದಾರ ನನಗೆ ಸಿಕ್ಕೋಕೆ ನಾನು ಪುಣ್ಯ ಮಾಡಿದ್ದೆ. ನಿನ್ನ ಪುಣ್ಯದ ಮನೆ ಹಾಳಾಯ್ತು, ಯಾಕೆ ಇಷ್ಟು? ಇವತ್ತು ಭಾನುವಾರ ಅಲ್ದೆ ನಿನ್ ತಂಗಿ ಬರ್ತಾಳೆ, ಒಳ್ಳೆ ಮೀನ್ ತರಬೇಕು ಅಂತ ರಸಲ್ ಮಾರ್ಕೆಟ್ ಹೋದೆ, ಸೊ ಅವತ್ತಲ್ಲಿ ಲೇಟ್ ಆಯ್ತು. ಏನ್ ಮುತ್ತಮ್ಮ, ಹೇಗಿದ್ಯಾ? ಚೆನ್ನಾಗಿದ್ದೀನಿ. ನನಗೇನು, ನಿಮ್ಮಣ್ಣ ನನ್ನ ಸರ್ದಾರ ಕಣ್ಣು ಆಗಾಗ ನನ್ ಮೇಲೆ ಬೀಳ್ತಿರೋದ್ರಿಂದ ಚೆನ್ನಾಗೇ ಇದ್ದೀನಿ. ರೀಲ್ ಬಿಟ್ಟಿದ್ ಸಾಕು, ಊಟ ಬರ್ಸ್ ಬಾ. ತಗೊಂಡೋಗ. ಏನಮ್ಮ ಮಾಧುರಿ, ಕಾಲೇಜ್ನಲ್ಲಿ ಯಾರನ್ನೂ ಲವ್ ಗಿವ್ ಮಾಡ್ಲಿಲ್ವಾ? ಅಂದ್ರೆ ನಾನು ಯಾಕೆ ಹೇಳ್ತೀನಿ ಅಂದ್ರೆ,
ನಿನ್ನ ಮದುವೆ ಆಗೋವರೆಗೂ ನನ್ನ ಮದುವೆ ಮಾಡ್ಕೊಳ್ಳಲ್ಲ ಅಂತ ನಿಮ್ಮಣ್ಣ ಹಠ ಹಿಡ್ಕು ಬಿಟ್ಟಿದ್ದಾನೆ. ಮಾಧುರಿ, ನಿಮ್ಮ ಅಣ್ಣನ ಗೊತ್ತಾಗದ ಹಾಗೆ ಒಬ್ಬ ಒಳ್ಳೆ ಹುಡುಗನ ಆರಿಸಿ ಫಟ್ ಅಂತ ತಾಳಿ ಕಟ್ಸ್ಕೊಂಡ್ಬಿಡು. ಏನಂದ? ನನಗ್ ಗೊತ್ತಾಗದ ಹಾಗೆ ನನ್ನ ತಂಗಿ ಲವ್ ಮಾಡೋದು ತಾಳಿ ಕಟ್ಟೋದ? ನೋಡ್ ಯಾರನ್ಕೊಂಡೆ, ನನ್ ತಂಗಿ ನನ್ ನಂಬಿಕೆಗೆ ಯಾವತ್ತೂ ಮೋಸ ಮಾಡಲ್ಲ. ಅವಳು ಓದೋವರೆಗೂ ಓದಿಸಿ ಅವಳಿಗೆ ಸರಿಯಾದ ನಾನ್ ಮೆಚ್ಚಿದಂತ ವಿದ್ಯಾವಂತ ಹುಡುಗನ ಹುಡುಕಿ ಅದ್ದೂರಿಯಾಗಿ ಮದುವೆ ಮಾಡ್ತೀನಿ. ಯಾಕಮ್ಮ, ಯಾಕೊಂಥರ ಇದೀಯ? ಇನ್ನೇನೋ ನೀನ್ ಹೇಳಿದ್ಯಲ್ಲ ಅದನ್ ಕನಸ್ ಕಾಣ್ತಿದ್ದಾಳೆ. ತಿನ್ನಮ್ಮ. ಯಾಕಮ್ಮ, ಏನಾಯ್ತು? ಮುಳ್ಳ ಏನು ತೋರಿಸು. ಉಗಿಯಮ್ಮಳ್ಳವಾದು ನನ್ನ ಕೈಯಲ್ಲಿ ಉಗಿ ಉಗಿ. ನೀನು ಸ್ವಲ್ಪ ನೋವಾದ್ರೂ ನನ್ನ ಕೈಯಲ್ಲಿ ತಡ್ಕೊಳಕ್ಕಾಗಲ್ಲಮ್ಮ. ಏ ಮುತ್ತ, ನೀನಲ್ಲಿ ಮುಳ್ಳಿದ್ರೆ ನೋಡ್ಕೊ ಮಾಡಕಾಗಲ್ಲ. ಅಪ್ಪ, ನನ್ನ ಸರ್ದಾರನ ಹೊಡ್ತಾನೆ ಹೊಡ್ತ ಬಲ ಮಜುವ ಆಗಿದೆ. ನಾನು ಮುಚ್ಕೋತಿದ್ದೀನಿ, ಬಿಚ್ಕೊಂಡು ತಿನ್ನು ಬಾಯ್ನ. ನನ್ನ ಮಗ ನನ್ನ ಎದುರಿಗೆ ಇದ್ದಾನೆ, ಯಾಕೆ ಅವನು ನೋಡ್ಸೋದು? ಕಲ್ಯಾಣ ಮಂಟಪ ನೋಡಿದ್ಯಾ? ಈ ಊರಲ್ಲಿ ಎಷ್ಟೊಂದ್ ಕಲ್ಯಾಣ ಮಂಟಪ ಇದೆ, ನೀನ್ ಹೇಳ್ತಿರೋದು ಯಾವ್ದು? ಸತ್ ನಿನ್ನ ಅದಲ್ಲ ಕಣ, ಅಣ್ಣವ್ರ ಮಗನ್ ಸಿನಿಮಾ ಕಲ್ಯಾಣ ಮಂಟಪ ನೋಡಿದ್ಯಾನಾ? ಅಯ್ಯ, ನಿನ್ನ ನೋಡ್ಕೊಳಕ್ಕೆ ಪುರ್ಸತ್ತಿಲ್ಲ, ಇನ್ ಸಿನಿಮಾ ಎಲ್ಲ ನೋಡಕ್ ಹೋಗ್ಲಿ. ಅಯ್ಯೋ ಪಾಪ, ನನ್ಗೆ ಟ್ಯಾಕ್ಸಿ ಓಡಿಸಿ ಓಡಿಸಿ ನಿಂತು ಬಂದಂಗ ಆಗ್ತಾ ಇದೆ. ನಾನ್ ಮಲ್ಕೋತೀನಿ, ನಿನ್ ಸಿನಿಮಾಕ್ ಹೋಗ್ ಬರ. ಮಾವ, ನೀ ನಿಜವಾಗ್ಲೂ ಎಲ್ಲೂ ಹೋಗಲ್ಲ ತಾನೆ? ಹೋಗಲ್ಲ ತಾನೆ? ಹೋಗ್ಬಿಟ್ರೆ ಅಕ್ಕ ಆಮೇಲೆ ಏನಿಲ್ಲ. ಅಯ್ಯ, ನಿನ್ನ ಅಕ್ಕ ಅವಳು ನನ್ ಊಟ ಆಗ್ತಾಳ, ನಿನ್ನ ಬಿಟ್ಬಿಟ್ಟು ಹೋಗ್ಬಿಟ್ರೆ ನಾನು ಎಲ್ಲೂ ಹೋಗಲ್ಲ, ಇಲ್ಲೇ ಮಲಿಕತ್ತೀನಿ. ನೀನ್ ಹೋಗ್ಬಿಟ್ಟು ಬಾರ. ಒಂಬತ್ತು 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 ಯಾಕೆ ಹೊತ್ತು ಇಟ್ಕೊಳ? ನಾನು ಹೋಗ್ಬಿಟ್ಟಿರ ಒಂಬತ್ತು ಒಂಬತ್ತು. ನಾಳೆ ನಮ್ಮ ಮನೇಲಿ ರಕ್ಷಾಬಂಧನ ಹಬ್ಬ, ದಯವಿಟ್ಟು ನಮ್ಮ ಮನೆಗೆ ಅರ್ಶನ ಕುಂಕುಮ ಬನ್ನಿ. ಖಂಡಿತ ಬರ್ತೀನಿ. ನೋಡಿ ತುಂಬಾ ಅವಂಗೆ ಸಾಕು. ಅಯ್ಯೋ, ಸಿನಿಮಾ ಹೋಗ್ಲಿ ನಾನು. ನನ್ನ ಆ ಕಲ್ಯಾಣ ಮಂಟಪಕ್ಕೆ ಕಳಿಸಿ, ನೀನ್ ಈ ಮಂಟಪಕ್ಕೆ ಬರ್ತೀಯ ಅನ್ನಂಗ್ ಗೊತ್ತು, ಅದಕ್ಕೆ ನಾನ್ ಡಿಕ್ಕಿಲ್ ಕೂತ್ಕೊಂಡು ಬಂದೆ. ಏನಿಲ್ಲ ಕಣೆ, ಮನೆ ಕಡೆ ಹೊರಟಿದ್ದೆ. ನೀನ್ ಇವತ್ ಮನೆಯಲ್ಲಿ ಹಬ್ಬಕ್ಕೆ ಅವ್ರಿವ್ರನ್ನ ಅರ್ಶನ ಕುಂಕುಮ ಕರಿಬೇಕು ಹೋಗ್ತೀನಿ ಅಂತ ಹೇಳಿದಲ್ಲ, ಹೋಗಿರ್ತೀಯ, ಮೈ ಕೈ ಎಲ್ಲ ನೋವಾಗಿರ್ತದೆ, ಕರ್ಕೊಂಡು ಹೋಗೋಣ ಅಂತ ಬಂದೆ ಕಣೆ. ಅಯ್ಯೋ ಸುಳ್ಳಕ್ಕ, ಇದೇ ಬಾವು ಸ್ಟೆಪ್ ನಿಮ್ಮ ಮನೆ ಏನ್ರಿ? ಅಲ್ಲಿ ಇಲ್ಲಿ ಆಡ್ಬೇಡ್ರಿ, ಏನಿದ್ರು ಮನೇಲಿ ಆಡಿದ್ರೆ ಕೇಳ್ತೀರ ನನ್ನ ಮಾತು? ನಡೀರಿ ಮನೆಗೆ.
ಲೇ ಐಲು ಪೈಲು. ಓ ಶ್ರೀಮಾನ್ ಐಲು ಪೈಲು. ಇಲ್ಲಿ ನಿನ್ನ ಅಕ್ಕನಿಗೆ ರಾಕಿ ಕಟ್ಟು ರೀ. ಅವನ್ ಕಟ್ಟೋದಿರ್ಲಿ, ಮೊದಲು ನೀವು ಕಟ್ಟಿ. ಶಾಂತಂ ಪಾಪಂ ಶಾಂತಂ ಪಾಪಂ. ನಾನು ನೀನು ಗಂಡ ಹೆಂಡತಿ ಕಣೆ, ಗಂಡ ಹೆಂಡತಿಗೆ ರಾಕಿ ಕಟ್ಟಬಾರ್ದು. ನನಗಲ್ಲ ರೀ, ನಿಮ್ ತಂಗಿಗೆ. ನನಗ್ ತಂಗಿನೇ ಇಲ್ಲ. ಇಲ್ಲಿ ನೋಡಿ, ಉಳಿ ತುಪ್ಪಾವಗೆ ಶಾಕ್ ಕಟ್ರಿ ಇವಳಿಗೆ. ಅಲ್ಲ ನಾನು ಅದು ಕಟ್ರಿ ಸುಮ್ನೆ. ಸರಿಯ ಗಂಟ ಹಾಕಿ. ನನ್ನ ತಂಗಿ ನಿನಗ್ ರಾಕಿ ಕಟ್ಟಿದ್ದ ಆಗೋಯ್ತಮ್ಮ. ಈ ದಕ್ಷಿಣನ ಇಟ್ಕೊಂಡು ಇನ್ಮೇಲೆ ಸಂಗೀತ ಪಾಠಕ್ಕೆ 60 ವರ್ಷ ದಾಟದವ್ರನ್ನ ಇಟ್ಕೊಳ್ಳಮ್ಮ. ನಾ ಅದೀನಿ. ಮೊದಲು ಯಾವನಾದ್ರೂ 25 ವರ್ಷ ನಕ್ಕ ಅಟ್ಕೋ. 25 ವರ್ಷ ಭಾವ, ನನಗೆ 25 ವರ್ಷ ಅಲ್ವಾ. ಇನ್ನು 5 ದಿವಸ ಬಾಕಿ ಇದೆ, ಬಾಯಿ ಮುಚ್ಚಿಕೊಳ್ಳ. ಏನ ಒಬ್ನೇ ಬರ್ತಾ ಇದ್ಯಾ? ಇನ್ಯಾ ಜೊತೆ ಬರ್ಲಿ? ಮಾಧುರಿ ಅಲ್ಲ, ನನಗೆ ಗೊತ್ತಿಲ್ಲ. ನನ್ ಮಗನ ನಿನಗೆ ಗೊತ್ತಿಲ್ಲ ಅಂದ್ರೆ ಹಾಗೋ? ದಿನ ಇಬ್ಬರು ತನ ಜೊತೆಗೆ ಬರ್ತಾ ಇದ್ರಿ, ಅವಳನ್ನ ಬಿಟ್ಟು ಬಂದೆ? ನಿಮ್ದೊಳೆ ಸಮಸ್ಯೆ ಹತ್ಕೊಂಡ್ರು. ಇಬ್ರು ಒಟ್ಟಿಗೆ ಬರ್ತಿದ್ರೆ ಯಾಕೆ ಒಟ್ಟಿಗೆ ಬರ್ತೀರಾ ಅಂತ ಗಲಾಟೆ ಮಾಡ್ತಿದ್ರಿ. ಈಗ ಒಬ್ನೇ ಬಂದ್ರೆ ಯಾಕೆ ಒಬ್ನೇ ಬರ್ತಿದ್ಯಾ ಅಂತ ಗಲಾಟೆ ಮಾಡ್ತಿದ್ದೀರಾ? ನೋ ವಿಷ್ಣು, ನಿನ್ನ ಮಾಧುರಿ ಪ್ರೇಮ ಎಂಥದ್ದು ಅಂತ ನಂಗೆ ಗೊತ್ತು ಕಣೋ. ಆಗ ನನಗೆ ಬುದ್ಧಿ ಇರಲಿಲ್ಲ, ನೀವಿಬ್ಬರನ್ನ ಬೇರೆ ಮಾಡ್ಬೇಕು ಅಂತ ಟ್ರೈ ಮಾಡಿದೆ. ಆದ್ರೆ ಅವಳ ಅಣ್ಣ ನನಗೆ ಒಂದು ಬುದ್ಧಿ ಕಲಿಸ್ತ. ಈ ಫೈನಲ್ ಇಯರ್ ಮುಗಿದೊಳಗೆ ನಿಮ್ಮಿಬ್ಬರು ಮದುವೆ ನಾನು ಮಾಡಿಸ್ತೀನಿ ಕಣೋ. ಹೋಗು, ಮಾಧುರಿ ನಿಮ್ಮ ಲವ್ ಸ್ಪಾಟಲ್ಲಿ ಕಾಯ್ತಾ ಇರ್ತಾಳೆ, ಕರ್ಕೊಂಡು ಹೋಗು. ನಾನು ಹೋಗಲ್ಲ. ಹೋಗೋದಿಲ್ವಾ? ಯಾಕೆ? ಮಾಧುರಿ ಅಣ್ಣ ಎಂತ ದೈತ್ಯ ಅಂತ ನಿಂಗೆ ಗೊತ್ತಲ್ವೇನೋ. ನಮ್ಮಿಬ್ರು ಪ್ರೀತಿ ವಿಷಯ ಗೊತ್ತಾಗ್ಬಿಟ್ರೆ ಏನೂ ಆಗಲ್ಲ. ಮಾಧುರಿಗೆ ಅವನ ಹೇಗೆ ಗಂಡನು, ನಾನು ಹಾಗೆ ಅವಳು ಗಂಡ. ಅದೇನೇ ಬಂದ್ರು ನಾನು ಎದುರಿಸ್ತೀನಿ. ಕಮಾನ್ ಮೂವ್. ಹೋಗ್ಲೇಬೇಕಾ? ಹೋಗ್ಬೇಕು ಅಂದ್ರೆ ಹೋಗ್ಬೇಕು. ಕಮಾನ್ ಕಮಾನ್. ಏನ್ ವಿಷ್ಣು, ಎಷ್ಟೊತ್ತು ಅಂತ ಕಾಯೋದು? ಏನ್ ಈ ಕಡೆ ಮತ್ತೆ ಕಾಲೇಜ್ಗೆ ಹೋಗಿ ಬಂದ್ಯಾ? ಹೌದು, ನಾನು ಬರೋದು ಸ್ವಲ್ಪ ತಡವಾಗಿತ್ತಲ್ಲ, ಅದಕ್ಕೆ ನೀನ್ ಕಾಲೇಜ್ ಹೋಗಿದ್ದೆ ಅನ್ಕೊಂಡು ಅಲ್ಲಿಗೆ ಹೋಗಿದ್ದೆ. ನೀನ್ ಬಂದಿಲ್ಲ ಅನ್ಕೋತಾಯ್ತು, ತಿರ್ಗಾ ಬಂದೆ. ಸದ್ಯ ಬಂದ್ಯಲ್ಲ, ಎಲ್ಲ ಮಣ್ಣಿಂಗ್ ಹೆದ್ಕೊಂಡು ಬರಲ್ವ ಅಂತ ಅನ್ಕೊಂಡ್ಬಿಟ್ಟಿದ್ದೆ. ಸರಿ, ಟೈಮ್ ಆಯ್ತು, ನಡಿ ಹೋಗೋಣ. ಯಾಕೆ ಟ್ಯಾಕ್ಸಿ ಅಡ್ಡ ನಿಲ್ಸಿದ್ದೀಯಾ? ಯಾಕೋ ಇತ್ತೀಚೆಗೆ ಜಾಸ್ತಿ ಆಯ್ತು ಕಡೆ ನೀನ್ ಆಟಗಳಲ್ಲ. ತೆಗೆ ಟ್ಯಾಕ್ಸಿ. ನೀನೇನು ಚೆಕಿಂಗ್ ಇನ್ಸ್ಪೆಕ್ಟ್ರಾ? ನಾನ್ ಚೆಕಿಂಗ್ ಇನ್ಸ್ಪೆಕ್ಟರ್ ಅಲ್ಲ ಅಂತಲೂ ನಿನಗ್ ಗೊತ್ತು. ನಾನ್ ಅಡ್ಡ ಬಂದ್ರೆ ಫುಲ್ ಆಗಿ ಚೆಕ್ ಮಾಡದೆ ಬಿಡೋದಿಲ್ಲ ಅಂತಲೂ ನಿನಗ್ ಗೊತ್ತು. ಅದಿರ್ಲಿ, ಈ ಹುಡುಗಿ ಯಾರು? ಹುಡುಗಿನಾ? ಬೇಕಾ? ಇದಕ್ಕಿಂತ ಒಳ್ಳೆ ಹುಡುಗಿನ ಕೊಡ್ತಿದ್ದೆ. ಯಾರೋ ಅಂದೆ. ಯಾರಾದ್ರೂ ಅಲ್ಲಿ ಪ್ಯಾಸೆಂಜರ್ ಕೂತಿರ್ತಾರೆ, ಇನ್ಯಾರು ಕೂತಿರ್ತಾರೆ, ಇದನ್ನೆಲ್ಲ ಕೇಳೋದಕ್ಕೆ ನಾನು ಉತ್ತರ ಹೇಳೋದಕ್ಕೆ ನೀನ್ ದೇಶೋದ್ಧಾರಕ ಆಗ್ಬಿಟ್ಟ. ದೇಶ ಉದ್ಧಾರ ಮಾಡ್ತೀನೋ ಇಲ್ಲೋ, ಸದ್ಯದ ಪರಿಸ್ಥಿತಿ ನೋಡಿದ್ರೆ ಈ ಹುಡುಗಿನಂತೂ ಉದ್ಧಾರ ಮಾಡಲೇಬೇಕು. ಇಲ್ಲಿ ಇವ್ರೆ ತಾಪತ್ರ ಆಯ್ತಲ್ಲಪ್ಪ. ಹಲೋ ಮಿಸ್ಟರ್ ರೋಮಿಯೋ, ಈ ಹುಡುಗಿ ಯಾರು? ನನ್ನ ಹೆಂಡತಿ. ಹೆಂಡತಿನ? ನೋಡಿದ್ರ ಕಾಣ್ತಿಲ್ವೇ? ಅಣ್ಣ, ಕೆಲ್ಸ ಕೊಡಿಸ್ತೀನಿ ಅಂತ ಆಸೆ ತೋರಿಸಿ ಮಾದಕ ವಸ್ತು ಕೊಟ್ಟು ನನ್ನ ಎಲ್ಲಿಗೋ ಕರ್ಕೊಂಡು ಹೋಗ್ತಿದ್ರಣ್ಣ. ಅಯ್ಯೋ ¶¶
ಹೊಸ ಬ್ಲೂ ಫಿಲಂ ಕ್ಯಾಸೆಟ್ ಕೊಡ್ತೀನಿ ಅಂತ ನಾಚಪ್ಪನ ಹತ್ರ ಹಣ ತಗೊಂಡ್ಬಿಟ್ಟಿದ್ದೀನಿ. ಮಂಜು ನೋಡಿದ್ರೆ ಪೊಲೀಸ್ ಸ್ಟೇಷನ್ ಒಳಗಡೆ ಇದ್ದಾನೆ. ಹೌದು, ಆ ಟ್ಯಾಕ್ಸಿಗೆ ಅಡ್ಡ ಬಂದೋನ್ ಯಾರು? ಟ್ಯಾಕ್ಸಿ ಡ್ರೈವರ್ ರಾಘವ. ರಾಘವ, ಪ್ರತಿ ಸಾರಿ ನಮ್ ದಾರಿಗೆ ಅಡ್ಡ ಬರ್ತಿರುವ ಅವನ್ನ ನಾನಿವತ್ತು ನೋಡ್ಲೇಬೇಕು. ಇವನ ವಿಷಯನ ನನಗ್ ಬಿಡಿ. ಇತ್ತೀಚೆಗಂತೂ ಹೆಣ್ಣುಮಕ್ಳಿಗೆ ಕೆಲಸ ಕೊಡಿಸ್ತೀನಿ ಅಂತ ಆಸೆ ತೋರಿಸಿ ಬ್ಲೂ ಫಿಲಮ್ಸ್ ತಯಾರು ಮಾಡೋ ಗ್ಯಾಂಗು ಹೆಚ್ಚಾಗ್ಬಿಟ್ಟಿದ್ದಾರೆ. ಆ ನಿಮ್ಗೊಂದ್ಸರಿ ಹೇಳಿ ಕಳಿಸ್ತೀನಿ, ಕೋರ್ಟ್ಗೆ ಬರ್ಬೇಕಾಗುತ್ತೆ. ಸರಿ ಸರ್, ನಮಸ್ಕಾರ. ನಮಸ್ಕಾರ, ತುಂಬಾ ಥ್ಯಾಂಕ್ಸ್ ಮಿಸ್ಟರ್ ರಾಘವ. ನಾನು ಬರ್ತೇನೆ ಸರ್. ಸರಿಯಪ್ಪ. ಸರ್, ಸಮಯಕ್ಕೆ ಸರಿಯಾಗಿ ಬಂದು ನನ್ನ ಮಗಳ ಮಾನ ಪ್ರಾಣ ಕಾಪಾಡಿದ್ರಿ. ಈ ನಿಮ್ಮ ಋಣಾನ ಜನ್ಮ ಜನ್ಮಕ್ಕೂ ತೀರಿಸೋಕ್ಕಾಗಲ್ಲ. ತುಂಬ ದೊಡ್ಡ ಮಾತು. ಬನ್ನಿ, ಹಾಗೆ ಮನೆ ಹತ್ರ ಬಿಡ್ತೀನಿ. ಏನೇ ಸುಬ್ಬಣ್ಣ, ಹಂಗೆ ಹೋಯ್ತಾ ಇದೀಯಾ? ನಿನ್ಗೋಸ್ಕರ ಕಾಯ್ತಾ ಇದ್ದೀನಿ, ಹೋಗಿ ನಿಂತ್ಕಳ. ಇವತ್ ಬೇಡ ಬಿಡು ಸೀನೋವು. ನಾನ್ ಕುಡಿಯೋದು, ನಿಂಗ್ ದುಡ್ಡು ಕೊಡೋದು, ವ್ಯಾಪಾರ ಬೇರೆ ಸರಿ ಇಲ್ಲ. ಮನೆಯಲ್ಲಿ ಪಾಪ ಮಕ್ಳು ಕಾದು ಕಾದು ಉಪವಾಸ ಮಲ್ಕೊಂಡಿರ್ತಾವ. ಇವತ್ ಬೇಡ ಬಿಡ್ಬಿಡು, ನಾನು ಹೋಗ್ತೀನಿ. ಹೋಗ್ತೀಯಾ? ಹೋಗ್ತೀನಿ. ಇದೇನ್ ಸೀನೋ, ಇವತ್ತು ಫುಲ್ಲು ಅದು ಮಿಲ್ಟ್ರಿ ರಮ್ಮು. ಇವತ್ತು ನಿನಗೆ ಸ್ಪೆಷಲ್. ಏನ್ ಸೀರಣ್ಣ, ಇವತ್ತಾದ್ರೂ ಬೇಗ ಮನೆಗೆ ಹೋಗೋಣ, ನನ್ನ ಮಕ್ಳು ಕಾಯ್ತಿರ್ತಾರಂದ್ರೆ ನೀನ್ ಬೇರೆ ಸ್ಪೆಷಲ್ ಅಂತ ಆಸೆಗಿಸ್ತಾ ಇದೀಯಾ. ಹೋ, ಚೆನ್ನಾಗಿದೆ. ಹೋ ನೋಡಿ, ಗಬಗಬ ಅಂತ ಎರಡು ಗುಡ್ಡು ಕುಡಿದ್ಬಿಟ್ಟು ಬೇಗ ಮನೆಗೆ ಹೋಗ್ಬಿಡ್ತೀನಿ. ಬಾ ಬಾ. ಚೆನ್ನಾಗಿದೆ ಸೀರಣ್ಣ. ಸೀರಣ, ಬೆಳಗ್ಗೆಯಿಂದ ರಾತ್ರಿ ಗಾಡಿ ಎಳೆದು ಎಳೆದು ಮೈಯೆಲ್ಲ ಜಡ್ ಕಟ್ಟೋಗ್ಬಿಡುತ್ತಣ್ಣ. ನೀನ್ ಕೆಲಸನ ಆರಾಮ್ ಬಿಡು. ನಮ್ದು ಯಾವ ಗೂಬೆ ಕೆಲಸ ತೆಗಿ ತೆಗಿ, ರಾತ್ರಿ ಎಲ್ಲ ಎದ್ದಿರೋದು, ಆಗ್ಲೆಲ್ಲ ಮನೆ ಕೇಂದಿರೋದು. ನಾನೇ ಬೇರೆ ಕೆಲಸ ಬಿಡುತ್ತಾ ಇದ್ದೀನಪ್ಪ. ನೋಡೋ ಸೀರಣ, ಹಂಗೆ ನನಗೊಂದು ಕೆಲಸ ಕೊಡಿಸ್ಬಿಟ್ಟು ನಿಂಗೆ ಪುಣ್ಯ ಬರ್ತದೆ. ನಿನಗೆ ನನಗಿಂತ ದೊಡ್ಡ ಕೆಲಸ ಕೊಡಿಸ್ತೀನಿ, ದೊಡ್ಡ ಜಾಗಕ್ಕೆ ಕಳಿಸ್ತೀನಿ. ಹಂಗಂತೀಯ? ಸೀರಣ, ಇಲ್ಲೇ ಇದೆಯಾ? ಹೇಳು. ಇದು ಎರಡನೇ ಗುಡಿಗೆ ನೆತ್ತಿಗೆ ಹೊಡಿತಾ ಇದೆ. ನೀನೇನು ಹೇಳು, ರಮ್ಮು ಅಂದ್ರೆ ಇದು ನೋಡು. ನೀ ನನ್ ಕೆಲಸ ಕೊಡಿಸಿದ ಮೇಲೆ ಇಂಥ ರಮ್ಮೆ ಎರಡು ಬಾಟ್ಲು ನಿಂಗೆ ಕೊಡಿಸ್ ಬಿಡ್ತೇನೆ. ಕೊಡಿಸುವಂತೆ ಅದಕ್ಕೂ ಮೊದ್ಲು ಇದನ್ ಖಾಲಿ ಮಾಡು ಸುಬ್ಬಣ್ಣ. ಬಾಟ್ಲಿ ಬಾಟ್ಲಿ ನಂಗೇನ? ಸುಬ್ಬಣ್ಣ ಎಂಬಾತನು ಲಕ್ಷ್ಮೀ ಕೋಆಪರೇಟಿವ್ ಬ್ಯಾಂಕ್ ವಾಚ್ಮ್ಯಾನ್ ಆಗಿದ್ದ. ಸೀನಪ್ಪನನ್ನು ಸಾಯಿಸಿ ಬ್ಯಾಂಕಿನ ಹಣವನ್ನು ಲೂಟಿ ಮಾಡಿ ಪರಾರಿಯಾಗಿರುವುದು ದೃಢಪಟ್ಟಿದೆ. ಸತ್ತೋದ್ ಸುಬ್ಬಣ್ಣನು ಇವನು ಒಂದೇ ತರ ಇದಾರಲ್ಲ, ಯಾರಿವನು? ಓಂ ಶ್ರೀಕಂಠೇಶ್ವರಾಯ ನಮಃ, ಓಂ ನಂಜುಂಡೇಶ್ವರಾಯ ನಮಃ, ಓಂ ಶಿವಾಯ ನಮಃ, ಓಂ ಶಿವಪ್ರಸಾದ ನಮಃ. ಪ್ರಸಾದ ತಗೊಳ್ಳಿ ಅಮ್ಮ, ಮಂಗಾಚಿ ತಗೊಳ್ಳಿ. ಹತ್ರ ಮಗೋ ಪೂರ್ಣಿಮಾತಿ
ಮನೋಜ್ಯೋಸಾನೇತಿ ಏಕದ ಬ್ರಹ್ಮಣ ಉಪಾರತಿ ಏಕದೈವ ಯಜಮಾನಸ್ಯ ಆಯುಸ್ತೇ ನೋಡುವ. ನೀನ್ ನೂರ ಚೆನ್ನಾಗಿ ಬಾಳಮ್ಮ. ಹ್ಯಾಪಿ ಬರ್ತ್ಡೇ ಮಾಧುರಿ. ಥ್ಯಾಂಕ್ ಯು. ವಿಶ್ ಯು ಹ್ಯಾಪಿ ಬರ್ತ್ಡೇ ಮಾಧುರಿ. ಥ್ಯಾಂಕ್ ಯು. ಮೆನಿ ಮೆನಿ ಹ್ಯಾಪಿ ರಿಟರ್ನ್ಸ್ ಆಫ್ ದಿ ಡೇ. ಥ್ಯಾಂಕ್ ಯು. ಏನಮ್ಮ ಕಾಲೇಜಲ್ಲಿ ಮತ್ತೆ ಏನಾದ್ರೂ ಗಲಾಟೆ ಇದೆಯಾ? ಹಾಗೇನಿಲ್ಲ ಅಣ್ಣ. ಹಾ ಹಾಗೇನಾದ್ರೂ ಇದ್ರೆ ಹೇಳು, ಅವ್ರು ಯಾರೇ ಆದ್ರೂ ಕತ್ತರಿಸಿ ತುಂಡು ತುಂಡು ಮಾಡಕ್ ಬಿಡ್ತೀನಿ. ಏ ವಿಷ್ಣು, ಇವತ್ತು ಮಾಧುರಿ ಬರ್ತ್ಡೇ, ಹೋಗಿ ವಿಶ್ ಮಾಡಿ ಬಂದೆ ತಾನೆ? ವಿಶ್ ಮಾಡ ಅಂತ ದೇವಸ್ಥಾನಕ್ಕೆ ಹೋಗಿದೆ ಕಣು. ಆದ್ರೆ ಅವ್ರ ಅಣ್ಣ ಇದ್ದ, ಅವ್ನ ನೋಡಿ ಹೆದರಿಕೆ ಆಯ್ತು. ಅಂಥದ್ರಲ್ಲಿ ನನ್ನ ಪ್ರೀತಿ ವಿಷಯ ಗೊತ್ತಾಗ್ಬಿಟ್ರೆ ನನ್ನ ಪ್ರಾಣನೇ ತೆಗ್ಬಿಡ್ತಾನೆ ಕಣು. ಅದಕ್ಕೆ ಹೆದರ್ಕೊಂಡು ಓಡ್ ಬಂದ್ಬಿಟ್ಟೆ. ಅಯ್ಯೋ ವಿಷ್ಣು, ನೀನ್ ಈ ತರ ಹೆದರ್ಕೊಂಡ್ರೆ ಹೇಗೋ ಅಲ್ಲ, ಅವಳ ಅದೆಷ್ಟು ಇಷ್ಟಪಡ್ತಾಳೆ ಗೊತ್ತಾ ನಿನ್ನ? ನನಗೂ ಆಸೆ ಇದೆ ಕಣು, ಆದ್ರೆ ನೆರವೇರಲ್ಲ. ನಾನು ಅವನಿಂದ ದೂರ ಇದ್ರೆ ಅವ್ರ ಅಣ್ಣ ಸೆಲೆಕ್ಟ್ ಮಾಡಿದ ಹುಡುಗನೇ ಮದುವೆ ಮಾಡ್ಕೊಂಡು ಸುಖವಾಗಿರ್ತಾ ಕಣು. ಅದಕ್ಕೆ ನಾನು ಅವನಿಂದ ದೂರ ಇರ್ತೀನಿ ಕಣು. ಮಾಧುರಿ, ಮಾಧುರಿ, ನಿನ್ನ ನಿರ್ಧಾರ ಸರಿಯಲ್ಲ ಕಣೋ. ಅವಳು ನಿನ್ನನ್ನ ಮದುವೆ ಮಾಡ್ಕೊಂಡ್ರೆ ಮಾತ್ರ ಸುಖವಾಗಿರ್ತಾಳೆ ಹೊರತು, ಅವಳ ಅಣ್ಣ ನೋಡಿರೋ ಹುಡುಗನ ಮದುವೆ ಮಾಡ್ಕೊಂಡ್ರೆ ಖಂಡಿತ ಸುಖವಾಗಿರಲ್ಲ. ಹೇಳು, ನೀನು ಅವಳನ್ನ ಪ್ರೀತಿಸ್ತಾ ಇದೆಯೋ ಇಲ್ವೋ? ಪ್ರೀತಿಸ್ತೀನೋ? ಆದ್ರೆ ನಾವಿಬ್ರು ಒಂದಾಗಿರೋದು ಅವಳ ಅಣ್ಣಗೆ ಇಷ್ಟ ಇಲ್ಲ. ನಾನು ಅವಳಿಗೆ ಬಣ್ಣ ಅನ್ನೋದನ್ನ ಮರೆತ್ಬಿಟ್ಟೇನೋ? ಏನಾದ್ರೂ ಒಂದು ಉಪಾಯ ಮಾಡಿ ನಿಮ್ಮಿಬ್ಬರನ್ನ ನಾನು ಒಂದು ಮಾಡ್ತೀನಿ. ನೀನ್ ನಿಮ್ ತಂದೆ ತಾಯಿಗಳನ್ನ ಒಪ್ಸು. ಅವಳ ಅಣ್ಣನ್ನ ಒಪ್ಸೋ ಜವಾಬ್ದಾರಿ ನಂದು. ಸರಿ ಕಣೋ. ವಿಷ್ಣು, ವಿಷ್ಣು, ಮಾಧುರಿ ಪ್ರೇಮ ವಾಹಿನಿ ಬೆಟ್ಟದ ಹತ್ರ ಹೋಗ್ತಿದ್ದಾಳೆ. ನಾ ಹೇಳಿದ ಕೇಳಿಸ್ಕೊಂಡು ಅಂತ ಕಾಣಿಸ್ತಿ ಕಣೋ.
ಅಮ್ಮಾ ಏನೋ ಅದು ನಿನ್ನ ಹತ್ರ ಒಂದು ವಿಷಯ ಮಾತಾಡ್ಬೇಕು ಅಂತ ಅದೇನು ಅಂತ ಹೇಳು ನಾನು ನಾನು ಒಂದು ಹುಡುಗಿನ ಪೀಡಿಸಿದ್ದೀನಿ ವಿಷ್ಣು ಎಷ್ಟು ಸಂತೋಷ ಸುದ್ದಿ ಹೇಳ್ತಾ ಇದ್ದೀಯಪ್ಪ ಈ ಪ್ರಪಂಚದಲ್ಲಿ ನನ್ನ ಮಗ ಬಯಸ್ತ ಅಮಾಯಕ ಹೇಗ್ ಬಾಳ್ತಾನೆ ಅನ್ನೋದೇ ದೊಡ್ಡ ಕೊರಗಾಗಿತ್ತು ನನ್ನ ರಾಜ ನೋಡು ನೀನಾಗೆ ನೀನು ಒಂದು ಹುಡುಗಿನ ಪ್ರೀತಿಸಿ ಮದುವೆ ಆಗ್ತೀನಿ ಅಂತ ಹೇಳ್ತಾ ಇದೆಯಲ್ಲ ನನ್ಗಷ್ಟೇ ಸಾಕು ನಾನು ಕಂಡು ಕಂಡು ದೇವ್ರಿಗೆ ಹೊತ್ತಾರಿಕೆ ಎಲ್ಲ ಸಾರ್ಥಕ ಆಯ್ತು ಕಣೋ ಹಾ ಈ ವಿಷಯನ ಈಗಲೇ ನಿಮ್ಮ ಅಪ್ಪನ ಹೇಳ್ತೀನಿ ನಾನೆಲ್ಲ ಕೇಳಿ ಆಯ್ತು ವಿಷ್ಣು ಯಾರಪ್ಪ ಹುಡುಗಿ ಮಾಧುರಿ ಅಂತ ಏನ್ ಓದಿದಾಳಪ್ಪ ನನ್ನ ಕ್ಲಾಸ್ಮೇಟು ಆಹಾ ಎಷ್ಟು ವರ್ಷದಿಂದ ಲವ್ ಮಾಡ್ತಾ ಇದ್ದೀರಾ ಫಸ್ಟ್ ಇಯರ್ ಇಂದ ಅಂದ್ರೆ ಮೂರು ವರ್ಷದಿಂದ ಲವ್ ಮಾಡ್ತಾ ಇದ್ದೀರಾ ಗುಡ್ ಹಾಗಾದ್ರೆ ಬೇಗ ಮುಹೂರ್ತ ಎಡಿಸ್ಬಿಡೋಣ ಯಾಕೆಂದ್ರೆ ಮುಂದಿನ ತಿಂಗಳು ಆಷಾಢ ಬೇರೆ ಅದು ಆ ಹುಡುಗಿ ತಂದೆ ತಾಯಿ ಅಡ್ರೆಸ್ ಹೇಳು ನಾನು ಹೋಗಿ ಮಾತಾಡ್ಕೊಂಡ್ ಬರ್ತೀನಿ ಅಪ್ಪ ಅಮ್ಮ ಇಲ್ಲಪ್ಪ ಅರೆ ಆತಡ ಅಲ್ಲಪ್ಪ ಒಬ್ಬ ಅಣ್ಣ ವಿಜಯನಗರದಲ್ಲಿ ಇದ್ದಾನೆ ರಾಘವ ಅಂತ ಟ್ಯಾಕ್ಸಿ ಡ್ರೈವರು ಟ್ಯಾಕ್ಸಿ ಡ್ರೈವರ್ ಆದ್ರೇನಂತೆ ನಮಗೆ ಬೇಕಾದಾಗಿದೆಯಲ್ಲ ಆ ಬಡ ಹುಡುಗಿ ನಮ್ಮ ಮನೆಗೆ ಸೊಸೆಯಾಗಿ ಬಂದ್ರೆ ಅವಳಿಗೂ ಒಂದು ಅಂತಸ್ತು ಕೊಟ್ಟಾಗತ್ತೆ ಏನಂತೀಯ ಚಂದ್ರಮತಿ ಒಳ್ಳೆ ಮಾತು ಹೇಳಿದ್ರಿ ಅಂದ್ರೆ ನಾಳೆನೇ ಮುಹೂರ್ತ ಇಡಿಸ್ತೀನಿ ಹಲೋ ಲೇಡೀಸ್ ಅಷ್ಟಲ್ಲ ನಾನು ಮಾಧುರಿ ಅಣ್ಣ ಮಾತಾಡ್ತಾ ಇರೋದು ಅವಳ ಹತ್ರ ಸ್ವಲ್ಪ ಮಾತಾಡ್ಬೇಕಾಗಿದೆ ಇವತ್ತು ಅವಳು ಕಾಲೇಜ್ ಹೋಗೋದು ಬೇಡ ನಾ ಬರೋ ತನಕ ಅಲ್ಲೇ ಕಾಯ್ತಾ ಇರೋದು ಕೇಳಿ ನೀನ್ ವಿವೇಕ ಕಾಲೇಜ್ ಲೇಡೀಸ್ ಹಾಸ್ಟೆಲ್ ಹೋಗಿ ಅಣ್ಣಂಗೋಸ್ಕರ ಕಾಯ್ತಾ ಇರೋ ಮಾಧುರಿನ ಪ್ರಾಣ ತೆಗೀಂತೀರಾ ಪ್ರಾಣ ನಮಗೆ ಯಾಕಪ್ಪ ಅವಳು ಶೀಲಾನ್ ಕೆಡಿಸ್ಬೇಡಪ್ಪ ಸರಿ ಸರ್ ಏನೇ ಮಾಧುರಿ ಇಲ್ಲಿ ಕೂತ್ಕೊಂಡಿದ್ಯಾ ನಾವೇ ಕಾಲೇಜ್ ಲೇಟು ಅಂದ್ರೆ ನೀ ಇಲ್ಲಿ ಕೂತ್ಕೊಂಡು ಏನೇ ಮಾಡ್ತಿದ್ಯಾ ಬಾಬಾ ಇಲ್ಲ ನಮ್ಮ ಅಣ್ಣ ಬರ್ತೀನಿ ಅಂತ ಫೋನ್ ಮಾಡಿದ್ದಾನೆ ನೀವು ಹೋಗಿ ನಾನು ಆಮೇಲೆ ಬರ್ತೀನಿ ಸರಿ ಬಾಯ್ ಬಾಯ್ ಏಯ್ ಮಾಧುರಿ ನಾವು ಹುಡುಗಿ ಯಾರು ಯಾಕೆ ಯಾಕೆ ಅನ್ನೋದು ಆಮೇಲೆ ಮೊದಲು ಆ ಹುಡುಗಿ ಬೇಕು ಹೇಳು ಯಾವ ರೂಮ್ ಅವಳದು ಅವಳು ಇಲ್ಲ ಕಾಲೇಜ್ಗೆ ಹೋಗಿದ್ದಾಳೆ ಹೋಗ್ಬೇಡ ಅಂತ ತಾನೇ ನಮ್ಮ ಯಜಮಾನರು ಫೋನ್ ಮಾಡಿ ಹೇಳಿದ್ದು ಸರಿ ಹಲೋ ಹಾ ನಾನ್ ಮಾಧುರಿ ಮಾತಾಡ್ತಾ ಇರೋದು ಹೌದು ವಿಷ್ಣು ನನ್ಗ್ಯಾಕೋ ಭಯ ಆಗ್ತಿದೆ ಹಲೋ 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 ಮಾಧುರಿ ಡೇವಿಡ್ ಗಿವ್ ಮಿ ದಟ್ ವೈಲಿನ್
ಇದನ್ನ ಬಾರ್ಸೋಕ್ಕಿಂತ ಮುಂಚೆ ಒಂದು ಮಾತು ಹೇಳಿ ಅಮ್ಮ. ಈ ವೈಲಿನ್ ನನ್ನ ಹಸ್ಬೆಂಡ್ ವಿಲಿಯಮ್ಸ್ ಫ್ರಾನ್ಸ್ ನಿಂದ ತರಿಸ್ಕೊಟ್ಟಿದ್ದಾರೆ. ಯು ನೋ ಇದ್ರ ಬೆಲೆ 7500 ರುಪೀಸ್. ತುಂಬಾ ಜಾಸ್ತಿ. ಎಸ್ ಎಸ್, ಲಾಸ್ಟ್ 25 ಇಯರ್ಸ್ ನಿಂದ ಸತತವಾಗಿ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ. ಐ ಸಿ. ದಟ್ಟು ವಿಥೌಟ್ ಎನಿ ಮಾಸ್ಟರ್. ವೆರಿ ಗುಡ್. ತುಂಬಾ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿದಿರಾ ಅಂತ ಆಯ್ತು. ನಮ್ಮ ದೂರದೇಶದಲ್ಲಿ ಇವರಿಗೆ ಕಾರ್ಯಕ್ರಮ ಕೊಟ್ರೆ ವೆಸ್ಟರ್ನ್ ಮ್ಯೂಸಿಕ್ ಲವರ್ಸ್ ಗೆ ಹಬ್ಬ. ಏನಂತೀರಿ? ಕರೆಕ್ಟ್ ಸರ್. ಯೆಸ್ ಪ್ರೊಸೀಡ್ ಸರ್. ಇನ್ನೊಂದು ಮಾತು, ನನ್ನ ಹಸ್ಬೆಂಡ್ ವಿಲಿಯಮ್ಸ್ ಬ್ಯಾಂಕ್ ನಲ್ಲಿ ಫಂಕ್ಷನ್ ಇದೆ, ಅದರಲ್ಲಿ ನನ್ನ ವೈಲಿನ್ ಪ್ರೋಗ್ರಾಮ್ ಮೇನ್, ಮತ್ತೆ ರೇಡಿಯೋದಲ್ಲಿ ಬೇರೆ ಪ್ರೋಗ್ರಾಮ್ ಇದೆ. ಈ ಎರಡೂ ಪ್ರೋಗ್ರಾಮ್ಗೂ ಕ್ಲಾಶ್ ಆಗದೆ ಇರೋ ಹಾಗೆ ನಿಮ್ಮ ದೂರದರ್ಶನದಲ್ಲಿ ಪ್ರೋಗ್ರಾಮ್ ಕೊಟ್ರೆ ಅನುಕೂಲವಾಗುತ್ತೆ. ಅದನ್ನೆಲ್ಲ ನಾವು ನೋಡ್ಕೋತೀವಿ, ನಿಮ್ಗೇನು ತೊಂದರೆ ಆಗೋಲ್ಲ. ಡೋಂಟ್ ವರಿ ಮೇಡಮ್, ನೀವು ಬಾರಿಸಿ. ಥ್ಯಾಂಕ್ ಯು ಥ್ಯಾಂಕ್ ಯು. ಡೇವಿಡ್ ಬೀಟ್ ಕೊಡಿ ಸರ್. ನಂದು ಒಂದ್ ಮಾತು, ನನಗೆ ಅರ್ಜೆಂಟ್, ಹೊಟ್ಟೆ ಸರಿಯಿಲ್ಲ ಸರ್. ಡೇವಿಡ್ ಮಮ್ಮಿ ನನಗೆ ಬಿಟ್ಬಿಡಿ ಮಮ್ಮಿ. ಓ ಡೇವಿಡ್, ಹೊಟ್ಟೆ ನನಗೆ ಬೀಟ್ ಕೊಡೋದು ಯಾರು? ಬೀಟ್ ನಾನು ಕೊಡ್ತೀನಮ್ಮ. ಒನ್ ಟೂ. ಅಯ್ಯೋ ಅದ್ಭುತ ಅಮ್ಮ, ಅದ್ಭುತ. ಇಂಥ ವೈಲಿನ್ನ ನಾನು ನನ್ನ ಜೀವಮಾನದಲ್ಲಿ ಇದುವರೆಗೂ ಕೇಳೇ ಇಲ್ಲ, ಮುಂದೆ ಕೇಳೋದು ಇಲ್ಲ. ನನ್ನ ಡೇಟ್ಸ್ ಕ್ಲಾಶ್ ಆಗದೆ ಇರೋ ಹಾಗೆ ನೋಡ್ಕೊಳ್ಳಿ. ಇಲ್ಲ ಇಲ್ಲ, ಖಂಡಿತ ಕ್ಲಾಶ್ ಆಗದೆ ನೋಡ್ಕೊತೀನಿ. ಒಂದು ಜಾಗ ಖಾಲಿ ಮಾಡಿ ಇಲ್ಲಿಂದ. ಥ್ಯಾಂಕ್ ಯು ಥ್ಯಾಂಕ್ ಯು ಬೈ ಬೈ ಥ್ಯಾಂಕ್ ಯು ಅಬ್ಬ. ಮಿಸ್ಟರ್ ರವಿಚಂದ್ರ ಪ್ರಕಾಶ್, ಮಿಸ್ಟರ್ ಹತ್ಯೆಗೊಳಗಾದ ವ್ಯಕ್ತಿಯು ಈಗಾಗಲೇ ಅನೇಕ ಕೊಲೆ ಸುಲಿಗೆಗಳನ್ನು ಮಾಡಿ ಪೊಲೀಸರಿಂದ ಕಣ್ಣು ತಪ್ಪಿಸಿ ತಿರುಗುತ್ತಿದ್ದ ಕುಖ್ಯಾತ ರೌಡಿ ಎಂಬುದು ವಾದ ವಿವಾದಗಳಿಂದ ದೃಢಪಟ್ಟಿದೆ. ಆರೋಪಿ ಮಾಧುರಿ ತನ್ನ ಮಾನಪ್ರಾಣ ರಕ್ಷಣೆಗೋಸ್ಕರ ಧೈರ್ಯ ಸಾಹಸಗಳಿಂದ ಹೋರಾಡಿ ಆ ರೌಡಿಯನ್ನು ಸಾಯಿಸಿದ್ದರಿಂದ ಸೆಲ್ಫ್ ಡಿಫೆನ್ಸ್ ಕಾಯ್ದೆ ಅನ್ವಯ ಅದು ಕೊಲೆ ಅಲ್ಲವೆಂದು ಪರಿಗಣಿಸಿ ಮಾಧುರಿಯನ್ನು ಬಿಡುಗಡೆ ಮಾಡಲಾಗಿದೆ. ಮೈಡಿಯರ್ ಮಾಧುರಿ, ಹೆಣ್ಣು ಅವಲೆ ಅನ್ಕೊಂಡಿರೋ ಪುರುಷ ಪ್ರಧಾನ ಸಮಾಜಕ್ಕೆ ನೀನೊಂದು ದೊಡ್ಡ ಸವಾಲಾದ. ನಿನ್ನ ಧೈರ್ಯ ಮೆಚ್ಚಿಕೊಳ್ಳಬೇಕು ಮಾಧುರಿ. ವಿಲಿಯಮ್ಸ್, ನಮ್ಮ ಮಾದರಿ ಸಾಹಸಕ್ಕೆ ಬೇವರೆ ಅವಾರ್ಡ್ಗೆ ರೆಕಮೆಂಡ್ ಮಾಡಬೇಕು. ವಾಟ್ ಯು ಸೇ? ಯು ಆರ್ ರೈಟ್. ರಾಘವ, ಅವ್ರನ್ನ ಕರ್ಕೊಂಡು ಹೋಗು. ತುಂಬಾ ಥ್ಯಾಂಕ್ಸ್ ಫಾದರ್. ಓಕೆ. ಸದ್ಯ ಮನೆಗ್ ಬಂದಲ್ಲ, ಎಲ್ಲಿ ಸಾಯೋವರೆಗೂ ಜೈಲಲ್ಲಿ ಕೊಡಬೇಕಾಗುತ್ತೋ ಅಂತ ಯೋಚನೆ ಆಗಿತ್ತು. ಕೋರ್ಟ್ನಲ್ಲಿ ಇವಳಿಗೆ ಮಾನಭಂಗ ಮಾಡಿಲ್ಲ ಅಂತ ಪ್ರೂವ್ ಆದ್ರೂ ಆ ರೌಡಿ ಇವಳನ್ನ ರೇಪ್ ಮಾಡಿಲ್ಲ ಅಂತ ಹೇಗೇಳಕ್ಕಾಗುತ್ತೆ? ಈಗ ಹುಡುಗಿ ಕಾಲೇಜ್ಗೆ ಹೋದ್ರೆ ಓದಕ್ಕ ಆಗುತ್ತೆ, ಯಾವನ ತಲೆ ಮಾಸ್ತನ ಮದುವೆ ಮಾಡ್ಕೊಡ್ಬೇಕಷ್ಟೇ. ಅಮ್ಮ, ನಿನ್ ಕಣ್ಣಲ್ಲಿ ನೀರ್ ತರಿಸಿದ ಬೀದಿ ನಾಯಿಗಳ ರಕ್ತನ ನೆಲಕ್ಕೆ ಬಸಿತೀನಿ, ಚುಚ್ಚು ಮಾತಾಡಿದ ನಾಲ್ಗೆಗಳನ್ನ ಕತ್ತರಿಸ್ಬರ್ತೇನೆ. ಅದರಿಂದ ನಿನಗೇನ್ ಬಂತು ಲಾಭ? ಏನೋ ತಂಗಿ ತಬ್ಲಿ ಮಾಡಿ ನೀನ್ ಜೈಲ್ ಸೇರ್ಬೇಕು ಅಂತಿದ್ಯಾ? ದಿನ ಒಂದಲ್ಲ ಒಂದ್ ರೀತಿ ಕುಂಕು ಮಾತಾಡು ಇವ್ರ ಮಧ್ಯೆ. ನಮ್ಮ ಮಾಧುರಿ ಇರೋದಕ್ಕಿಂತ ಹಾಸ್ಟೆಲ್ ಇರೋದೇ ವಾಸಿ. ಮೊದ್ಲು ಹೋಗಿ ಬಿಟ್ಬಿಟ್ ಬಾ. ಸಾಕು
ತಂಗಿ ಅಂತ ಧೈರ್ಯಶಾಲಿ ಹುಡುಗಿ ನಮ್ಮ ಕಾಲೇಜ್ನಲ್ಲಿ ಇರೋದು ನಮ್ಮ ಕಾಲೇಜ್ಗೆ ಒಂದು ಹೆಮ್ಮೆ. ಐ ಆಮ್ ಪ್ರೌಡ್ ಆಫ್ ಮಾಧುರಿ. ಕಮಾನ್ ಮಾಧುರಿ. ನೋಡಮ್ಮ, ಈ ಮೂರು ಗೋಲಿಗಳನ್ನ ಈ ಹಳ್ಳದಲ್ಲಿ ಹಾಕಿದ್ರೆ ನನ್ನ ಸರ್ದಾರನ ಜೊತೆ ನನ್ನ ಮದುವೆ ಆಗುತ್ತಾ? ಖಂಡಿತ ಆಗುತ್ತಮ್ಮ. ಕೊಡಿ ಕೊಡಿ. ಅಮ್ಮ ತಾಯಿ, ಈಗಲ್ಲಮ್ಮ ಆ ಶೂಲದ ಮಧ್ಯದಿಂದ ಒಂದೊಂದಾಗಿ ಹಾಕಬೇಕು. ಆ ಕಿಂಡಿಯಿಂದ ಈ ಹಳ್ಳಕ್ಕ ಖಂಡಿತ ಸಾಧ್ಯವಿಲ್ಲ. ನಿನ್ನ ಪ್ರೇಮ ಪವಿತ್ರವಾಗಿರುವುದಾದ್ರೆ ಖಂಡಿತ ಬೀಳುತ್ತೆ. ನನ್ನ ಪ್ರೇಮದ ಮೇಲೆ ಸಂದೇಹನ? ನೋಡ್ತಾ ಇರು ಸ್ವಾಮಿ. ಹಾಕಮ್ಮ. ಅಬ್ಬ, ಸ್ವಾಮಿ ಎರಡು ಗೋಲಿ ಸರಿಯಾಗಿ ಬಿತ್ತು, ಈ ಮೂರನೇ ಗೋಲಿ ಹಾಕೋಕೆ ಯಾಕೋ ಕೈ ಕಾಲೆಲ್ಲ ನಡುಗುತ್ತಾ ಇದೆ. ಈ ಗೋಲಿನ ಇನ್ನೊಂದು ದಿವಸ ಬಂದು ಹಾಕ್ತೀನಿ. ನೋಡಮ್ಮ, ನೀನ್ ಯಾವಾಗ ಬಂದ್ರು ಈ ಮೂರು ಗೋಲುಗಳನ್ನ ಹಾಕಿದ್ರೇನೆ ಈ ದೇವಿ ಅನುಗ್ರಹವಾಗೋದು. ಹೌದಾ? ಹೌದಮ್ಮ. ನಾನು ಇದನ್ನು ಹಾಕ್ಲೇಬೇಕಾ? ಹೌದಮ್ಮ. ಅಯ್ಯೋ ತಾಯಿ, ಏನೇ ಇಷ್ಟೊತ್ತಲ್ಲಿ ಬಂದೆ? ನಿನಗೋಸ್ಕರ ಮನೆಗೆ ಹೋದೆ, ನೀನ್ ಲೈನ್ ಮೇಲೆ ಹೋಗಿದ್ಯಾ ಅಂತ ಹೇಳ್ದ. ಜಾಕ್ ಪಾಟ್,
ಅಂತ ಹುಡುಕೊಂಡ್ ಬಂದ್ಬಿಟ್ಟೆ. ಅಂತ ಅರ್ಜೆಂಟ್ ಕೆಲಸ ಏನಾಯ್ತು? ನಿನ್ ಮೇಲ್ ಕೈಯಲ್ಲಿ ಜಾಸ್ತಿ ಆಗಿ ಪ್ರೇಮ ವಾಹಿನಿ ಬೆಟ್ಟಕ್ ಹೋದೆ. ಅಲ್ಲಿ ಸ್ವಾಮಿಗಳ ಹತ್ರ ಮೂರ್ ಗೋಲಿ ಹಿಸ್ಕೊಂಡು ಕೆಂಡಿಲ್ ಹಾಕ್ದೆ. ಸರ್ ಯಾಕ್ ಹಳ್ಳಕ್ ಬಿದ್ಬಿಡ್ತು? ಅದಕ್ಕೇನಂತ ಈಗ? ಅದಕ್ಕೆ ಸ್ವಾಮಿಗಳು ಹೇಳಿದ್ರು, ನೀನ್ ಯಾರನ್ನ ಪ್ರೀತಿಸ್ತಿದ್ಯೋ ಅವ್ರ ಖಂಡಿತ ನಿನ್ನ ಮದುವೆ ಆಗ್ತಾರೆ ಅಂತ. ನೀ ಟಸ್ ಅಂದ್ರೇನು ಬಸ್ ಅಂದ್ರೇನು ನೀನೇ ನನ್ನ ಕಂಡ? ಯಾವಾಗ ನೋಡಿದ್ರು ಮದುವೆ ಮದುವೆ ಅಂದಿರ್ತಾರ. ಹೋಗಿ ಅಲ್ಲಿಂದ. ನಿನ್ ಕಣ್ಣಲ್ಲಿ ನೀರಾ? ನಿನ್ಗೂ ಅಳು ಬರುತ್ತಾ? ದೇವತೆ ಅನುಗ್ರಹ ಮಾಡಿದ್ಮೇಲೆ ನೀನ್ ನನ್ನ ಹತ್ರ ನಗ್ನಗ್ತಾ ಮಾತಾಡ್ತೀಯ. ನನ್ನೇ ಮದ್ವೆ ಆಗ್ತೀಯ ಅನ್ಕೊಂಡಿದ್ದೆ, ಆದ್ರೆ ಆ ದೇವತೆನ ನನ್ ಮೋಸ ಮಾಡ್ಬಿಟ್ಲು. ನಂದು ಒಂದ್ ಜನ್ಮನ. ಸರ್ದಾರ, ಈಗಲಾದ್ರೂ ಗೊತ್ತಾಯ್ತಾ ನಿನ್ ಮೇಲೆ ನನಗೆ ಎಷ್ಟು ಪ್ರೀತಿ ಇದೆ ಅಂತ? ನನ್ ತಂಗಿ ಮದ್ವೆ ಆಗೋವರೆಗೂ ನಿನ್ನಾಗ ನಾನು ಆತ್ರ ಪಡೆದೆ ನಿನ್ನ ನಾನು ದೂರ ಇಟ್ಟಿತ್ತು. ಸರ್ದಾರ, ನೀನ್ ಒಪ್ಕೊಂಡ್ಬಿಟ್ಟಿಯಲ್ಲ, ನಿನ್ ತಂಗಿ ಮದ್ವೆ ಬೇಗ ಆಗ್ಬಿಡುತ್ತೆ. ನಡಿ ಹೋಗೋಣ. ಡೇವಿಡ್. ಏ ಡೇವಿಡ್. ಎಸ್ ಫಾದರ್. ಇವತ್ತು ನಮ್ಮ ಬ್ಯಾಂಕ್ ಫಂಕ್ಷನ್ ಗೊತ್ತಲ್ಲ ನಿನಗೆ, ಅದಕ್ಕೋಸ್ಕರ ಮಮ್ಮಿ ಸಿಕ್ಕಾಪಟ್ಟೆ ವೈಲಿನ್ ಪ್ರಾಕ್ಟೀಸ್ ಮಾಡ್ತಿದ್ದಾರೆ. ಏನಾದ್ರೂ ಮಾಡಿ ಇವತ್ತು ಅವಳು ಬ್ಯಾಂಕಿಗೆ ಬರೋದು ಹಾಗೆ ನೋಡ್ಕೋಬೇಕಲ್ಲ. ಫಾದರ್, ಅದನ್ನು ನೀವೇ ಹೇಳ್ಬೋದಲ್ಲ ಫಾದರ್. ಡೇವಿಡ್, 30 ವರ್ಷಗಳಿಂದ ನಾನು ಅವಳು ಸಂಸಾರ ಮಾಡ್ಕೊಂಡು ಬಂದಿದ್ದೀವಿ. ಒಂದು ದಿವಸ ಆದರೂ ಅವಳು ನನಗಾಗಲಿ ನಾನು ಅವಳಿಗಾಗಲಿ ಎದುರಾಡಿದ್ದೇ ಇಲ್ಲ. ಇಂಥದ್ರಲ್ಲಿ 7 ವರ್ಷಗಳಿಂದ ಬ್ಯಾಂಕಲ್ಲಿ ಪ್ರೋಗ್ರಾಮ್ ಕೊಡಬೇಕು ಅಂತ ಕಾಯ್ತಾ ಇದ್ದಾಳೆ. ಅವಳಿಗೆ ಬರಬೇಡ ಅಂತ ನನಗೆ ಹೇಗೆ ಹೇಳಿ? ಬಾಯೇ ಬರ್ತಾ ಇಲ್ಲ ಡೇವಿಡ್. ನೋಡು, ನೀನೇನು ಮಾಡ್ತೀಯೋ ನನಗೆ ಗೊತ್ತಿಲ್ಲ. ಅವಳು ಬ್ಯಾಂಕೂ ಬರಬಾರ್ದು, ಬ್ಯಾಂಕಿನ ಪ್ರೋಗ್ರಾಮು ಹಾಳಾಗಬಾರ್ದು, ಸಂಕಟನು ಪಡಬಾರ್ದು. ಹಾಗೊಂದು ಏರ್ಪಾಟು ಮಾಡು ಪ್ಲೀಸ್. ಏನಿಲ್ಲ ಮಮ್ಮಿ, ಇವತ್ತು ಬ್ಯಾಂಕ್ ಫಂಕ್ಷನ್ ಅಲ್ಲಿ ಸಿಕ್ಕಾಪಟ್ಟೆ ವೈಲಿನ್ ಬಾರಿಸಿ ಸುಸ್ತಾಗಿರ್ತೀರಲ್ಲ, ಅದಕ್ಕೆ ಫಾದರ್ ಚಿಕನ್ ಬಿರಿಯಾನಿ ತಂದೂರಿ ಚಿಕನ್ ಮಾಡು ಅಂತ ಹೇಳಿದ್ರು. ಥ್ಯಾಂಕ್ ಯು, ಥ್ಯಾಂಕ್ ಯು ವಿಲಿಯಂ. ಇವತ್ತು ನಿಮ್ ಬ್ಯಾಂಕ್ ಫಂಕ್ಷನ್ 4 o'clock ತಾನೆ? ಐ ವಿಲ್ ಬಿ ದೇರ್ ಎಕ್ಸಾಕ್ಟ್ಲಿ ಬೈ 3:30. ಅಂತೂ ನಮ್ಮ ವಿಷ್ಣು ತಂದೆ ತಾಯಿ ಒಪ್ಪಿದ್ದಾಯ್ತು, ಈಗ ನಮ್ಮ ಮಾದರಿ ಅಣ್ಣನ ಒಪ್ಪಿಸ್ಬೇಕು ಅಷ್ಟೇ ತಾನೆ. ಏನೇ, ನಿಮ್ ಅಣ್ಣನ ನಿನ್ ಲವ್ ಬಗ್ಗೆ ಯಾವತ್ತಾದ್ರೂ ಹೇಳಿದ್ಯಾ? ಹೇಗೆ ಹೇಳೋದು, ನಮ್ಮಣ್ಣ ಇಷ್ಟಪಟ್ಟಿದ್ ಹುಡುಗನ್ನೇ ನಾನ್ ಮದ್ವೆ ಮಾಡ್ಕೋತೀನಿ ಅಂತ ನಮ್ಮಣ್ಣ ಕನಸಿನ ಗೋಪುರ ಕಟ್ಕೊಂಡಿದ್ದಾನೆ. ಈಗ ಅವನು ನಮ್ಮ ವಿಷ್ಣುನ ಒಪ್ಪಿಕೊಳ್ಳೋ ರೀತಿ ನಾವ್ ಮಾಡಿದ್ರಾಯ್ತು. ಅಲ್ಲ ಶಿವು, ಆ ಹುಲಿ ಹತ್ರ ಮಾತಾಡೋರು ಯಾರು? ಒಬ್ರಿದ್ದಾರೆ. ಯಾರು? ಸಾರಾ ಎಂಗಡಿ ಮುತ್ತಮ್ಮ. ಅವಳು ನಮ್ಮಣ್ಣನ ಲವ್ ಮಾಡ್ತಿದ್ದಾಳೆ. ಕರೆಕ್ಟ್, ಅಂಥವ್ರೆ ಬೇಕಾಗಿರೋದು. ಪ್ರೀತಿ ಗೊತ್ತಿರೋರಿಗೆ ಪ್ರೀತಿ ಬಗ್ಗೆ ಮಾತಾಡೋಕೆ ಕಲಿಸ್ಬೋದು. ಮುತ್ತಮ್ಮನ ಛೂ ಬಿಟ್ಟು ನಾವು ನಮ್ ಕೆಲಸ ಮಾಡೋಣ. ಡೇವಿಡ್, ಡೇವಿಡ್ ಆರ್ ಯು ರೆಡಿ? ಡೇವಿಡ್, ನನ್ ವೈಲಿನ್ ಎಲ್ಲಿ ಹೋಯ್ತು? ನಂಗೆ ಗೊತ್ತಿಲ್ಲ ಮಮ್ಮಿ. ಇಲ್ಲ ಇಟ್ಟಿದ್ನಲ್ಲ, ಎಲ್ಲಿ ಹೋಯ್ತು? ನನಗೆ ಫಂಕ್ಷನ್ಗೆ ಹೊತ್ತಾಗ್ತಾ ಇದೆ. ಮಮ್ಮಿ, ನಿಮ್ ವೈಲಿನ್. ನಂಗೆ ಗೊತ್ತಿಲ್ಲ, ಒಳಗಿದ್ದು ವೈಲಿನ್ ಹೊರಗೆ ಬಂತು, ಯಾರು ಹೊಡೆದಾಕಿದ್ರು ಏನೋ ನಂಗೆ ಗೊತ್ತಿಲ್ಲ ಮಮ್ಮಿ, ನನಗೆ ಗೊತ್ತಿಲ್ಲ. ಡೇವಿಡ್, ಹಳ್ಳ ತೊಡಿ ಇದನ್ನ ಮಣ್ಣಲ್ಲಿ ಹೂತ್ಬಿಡಿ. ನನಗೆ ಮೂಡ್ ಅಪ್ಸೆಟ್ ಆಗಿದೆ, ನಾನು ರೆಸ್ಟ್ ತಗೋಬೇಕು. ನನ್ನ ಯಾರು ಡಿಸ್ಟರ್ಬ್ ಮಾಡಬೇಡಿ. ಈಗ ನಮ್ಮ ನಗರದ ಶ್ರೀಮಂತರು ಹಾಗೂ ಗಣ್ಯ ವ್ಯಕ್ತಿಗಳು ಆದ ಶ್ರೀಮಾನ್ ಸಿಗ್ಗಾವಿ ಅವರು ವೇದಿಕೆ ಮೇಲೆ ಬಂದು ಒಂದೆರಡು ಮಾತುಗಳನ್ನು ಆಡಬೇಕಾಗಿ ಕೇಳಿಕೊಳ್ಳುತ್ತೇನೆ. ವಿಜಯ ಬ್ಯಾಂಕಿನ ಮಾನ್ಯ ಅಧಿಕಾರಿ ವರ್ಗಕ್ಕೆ ನನ್ನ ಅಭಿನಂದನೆಗಳು. ನಿಮಗೆಲ್ಲ ಗೊತ್ತಿರೋ ವಿಷಯನೇ ಆಗಿದೆ, ನಾನು ನಿಮಗೆ ಬುದ್ಧಿ ಹೇಳೋದಕ್ಕೆ ಬಂದಿಲ್ಲ, ಏನೋ ನನಗೆ ತಿಳಿದ ವಿಷಯನ ನಿಮ್ಗೆ ಹೇಳಕ್ ಬಂದಿದ್ದೀನಿ. ಪರಿಶಿಷ್ಟ ವರ್ಗ, ಹರಿಜನ, ಗಿರಿಜನ ಹಾಗೂ ಎಲ್ಲ ಜನಾಂಗದ ಬಡವರ ಸರ್ವತೋಮುಖವಾದ ಅಭಿವೃದ್ಧಿಗೆ ನೀವು ಕಾರಣರಾಗಬೇಕು ಅಂತ ಹೇಳಿ ನಿಮ್ಮನ್ನ ನಾನು ಪ್ರಾರ್ಥಿಸ್ಕೊಳ್ತಾ ಇದ್ದೀನಿ. ಒಂದು ಸ್ಟ್ರಾಂಗ್ ಕಾಫಿ ತಗೊಂಡ್ ಬಾ, ಮೇಲಿರ್ತೀನಿ. ಮೇರಿ, ಯಾಕೆ ಫಂಕ್ಷನ್ ಬರಲೇ ಇಲ್ವಲ್ಲ? ನಿನ್ ಪ್ರೋಗ್ರಾಮ್ ನೋಡೋದಕ್ಕೋಸ್ಕರ ನಮ್ಮ ಸ್ಟಾಫ್ ಎಲ್ಲ ಎಷ್ಟು ಕಾಯ್ತಾ ಇದ್ದ ಗೊತ್ತಾ? ಬಟ್ ಯು ಡಿಸಪಾಯಿಂಟೆಡ್ ಎವ್ರಿಬಡಿ ಡಾರ್ಲಿಂಗ್. ಅಲ್ಲ,
ನೀನು 7 ವರ್ಷಗಳಿಂದ ಈ ಪ್ರೋಗ್ರಾಂಗೋಸ್ಕರ ಕಾಯ್ತಾ ಇದ್ದೆ, ಯಾಕೆ ಬರಲಿಲ್ಲ ನೀನು? ಮೇರಿ, 20 ವರ್ಷಗಳ ಹಿಂದೆ ನಾನು ಭರಮಸಾಗರದಲ್ಲಿ ಬ್ಯಾಂಕಲ್ಲಿ ಕೆಲಸ ಮಾಡ್ತಾ ಇದ್ದಾಗ ಸೀನಪ್ಪ ಅಂತ ಒಬ್ಬ ವಾಚ್ಮನ್ ಇದ್ದ. ಸೀಮೆಎಣ್ಣೆ ಸುಬ್ಬಣ್ಣ ಅವನನ್ನು ಕೊಂದು ಬ್ಯಾಂಕ್ ದರೋಡೆ ಮಾಡ್ಕೊಂಡು ಹೋದ. ಮೇರಿ, ನಾನಿಷ್ಟು ಇಂಪಾರ್ಟೆಂಟ್ ವಿಷಯ ಮಾತಾಡ್ತಾ ಇದ್ದೀನಿ, ನೀನೇನು ರೆಸ್ಪಾನ್ಸಿಬಿಲಿಟಿ ಮಾಡಿದೆಯಲ್ಲ, ಕಮಾನ್ ಮೇರಿ. ಮೇರಿ, ಓ ಮೈ ಗಾಡ್, ಮಿಸ್ಟರ್ ವಿಲಿಯಂ, ಯು ಹ್ಯಾವ್ ಚೀಟೆಡ್ ಮೀ ದ ಫಸ್ಟ್ ಟೈಮ್. ಗುಡ್ ಬೈ. ನನ್ನ ಕ್ಷಮಿಸ್ಬಿಡಿ ಮಮ್ಮಿ, ಲಾಲ್ ಮಹಾಪಾಪಿ ಮಮ್ಮಿ, ಲಾಲ್ ಮಹಾಪಾಪಿ. ಫಾದರ್, ಮಮ್ಮಿ ಫಂಕ್ಷನ್ ಬರಬಾರ್ದು ಅಂತ ಹೇಳಿದ್ರಲ್ಲ, ಆ ವೈಲಿ ನಾನೇ ಮುರ್ದಾಕ್ಬಿಟ್ಟೆ ಫಾದರ್, ಮುರ್ದಾಕ್ಬಿಟ್ಟೆ. ನೀನು ಅವಳು ಪ್ರಾಣ ಇಟ್ಕೊಂಡಿದ್ದ ವೈಲಿನ ಮುರಿದ್ಬಿಟ್ಟೆ, ಅವಳು ತನ್ನ ಪ್ರಾಣನೇ ಮುಡ್ಕೊಂಡು ಬಿಟ್ಲು. ಮೇರಿ, ಮೇರಿ, ಯು ಹ್ಯಾವ್ ಚೀಟೆಡ್ ಮೀ, ಯು ಹ್ಯಾವ್ ಚೀಟೆಡ್ ಮೀ ಮೇರಿ, ಯು ಹ್ಯಾವ್ ಚೀಟೆಡ್ ಮೀ. ಸಾಕು, ಊಟ ಮಾಡು. ನೀನ್ ತಿಂದಿಯನೋ? ಇಲ್ಲ. ಯಾಕೆ? ನನ್ಗೆ ಹಸಿವಿಲ್ಲ. ಯಾಕೆ ಹಸಿವಿಲ್ವೋ ಗೊತ್ತಿಲ್ಲ. ಸರಿ, ನೀನ್ ತಿನ್ನು. ಬೇಡನು ತಿನ್ನ. ಬೇಡನು ಯಾಕೆ, ಯಾಕೆ ಒದ್ಯೋದು? ತಿನ್ನು ಅಂದ್ರೆ ಎದ್ರು ಜವಾಬ್ ಹೇಳ್ತೀಯಾ? ನೀನ್ ತಿನ್ನು ಅಂದ್ರೆ ತಿನ್ಬೇಕು, ಕುಡಿ ಅಂದ್ರೆ ಕುಡಿಬೇಕು, ನೀನ್ ನಗು ಅಂದ್ರೆ ನಗ್ಬೇಕು, ಅಳು ಅಂದ್ರೆ ಅಳ್ಬೇಕು, ಎಲ್ಲ ನೀನ್ ಹೇಳ್ದಂಗೆ ಕೇಳ್ಬೇಕು. ಆ ಮೇರಿ ಅಮ್ಮ ಸತ್ತಿದ್ದಕ್ಕೆ ನೀನ್ ಅಷ್ಟು ಸಂಕಟ ಪಡ್ತಿದ್ಯಲ್ಲ, ನಾನ್ ಮಾತ್ರ ಸಂಕಟ ಪಡಬಾರ್ದ? ಅಣ್ಣ, ನನಗೇನು ಗೊತ್ತಿಲ್ಲ ಅಣ್ಣ, ನಾನ್ ವಿಷಯ ತರಿಸಿಲ್ಲ ಅಣ್ಣ, ಅಣ್ಣ ನನ್ನ ನಂಬಣ್ಣ ಅಣ್ಣ, ಅಣ್ಣ ಇಲ್ಲ, ಅಣ್ಣ ಇಲ್ಲ, ಅಣ್ಣ ಇಲ್ಲ. ಇಷ್ಟು ವರ್ಷದಿಂದ ನನ್ನ ಜೊತೆಲಿದ್ಯಾ, ನೀನ್ ವಿಷ ಆಗ್ತೀಯ ಅಂತ ತಿಳ್ಕೊಳ್ಳೋಷ್ಟು ಕೆಟ್ಟವನು ನಾನಲ್ವೋ? ಅಣ್ಣ, ನಿನ್ ದೇವ್ರಣ್ಣ, ನಿನ್ ದೇವ್ರಣ್ಣ. ಏ ಜಾಕ್ಪಾಟ್, ಬಿರಿಯಾನಿ ಎಲ್ಲಿಂದ ತಂದೆ? ಅಣ್ಣ, ಆ ರಿಡ್ಜ್ ಹೋಟ್ಲಿಂದ ಅಣ್ಣ. ಬಿರಿಯಾನಿ ತಗೊಂಡು ಇಲ್ಲಿಗೆ ಬರೋ ಮಧ್ಯದಲ್ಲಿ ಏನೇನು ನಡೀತು ಜ್ಞಾಪಿಸ್ಕೋ. ಸಾರಿ, ಪರವಾಗಿಲ್ಲ ಅಣ್ಣ, ಇಷ್ಟೇ ಅಣ್ಣ ನಡೆದಿದ್ದು, ಆ ಪಾರ್ಟಿಲೇ ಬದಲಾಯಿಸಿರ್ಬೇಕಣ್ಣ. ಇಷ್ಟೊಂದು ಹಣ ಎಲ್ಲಿಂದ ಬಂತ್ರಿ? ಅದೆಲ್ಲ ನಿನ್ಗೆ ಯಾಕೆ, ತಗೊಂಡೋಗಿ ಒಳಗಡೆ ಇಡು. ನಂಗ್ ಭಯ ಆಗ್ತಿದೆ ರೀ. ಏ, ನಿನ್ನಂತ ನನ್ ಗೆಂಟಿ ಆಗಿದೆಯಲ್ಲ, ಎದಕ್ಕೆ ಒಳಗೆ? ಹೇಳು, ಬಿರಿಯಾನಿಯಲ್ಲಿ ವಿಷ ಹಾಕಿ ನನ್ನ ಆಕ್ಸಾಸ ನೋಡ್ದೆ, ಹೇಳು. ಸಿಗ್ಗಾವಿ ಸಾವುಕಾರ ನಿನ್ನ ಸಾಯಿಸು ಅಂದ. ಸಿಗ್ಗಾವಿ ಸಾವುಕಾರ, ಅವನು ನನಗೆ ಏನ್ ಸಂಬಂಧ?
ಅವನ್ಯಾಗ ನಾನು ಸಾಸಕ್ಕೆ ಪ್ರಯತ್ನ ಪಟ್ಟ. ನನಗೆ ಗೊತ್ತಿಲ್ಲ. ಯಾರವನು? ಏನಿದ್ದಾನ? ಜಯನಗರ 9th ಬ್ಲಾಕ್ ಮನೆ ನಂಬರ್ 92 ಬಾರ್ 1. ರೇ ಮಿಸ್ಟರ್, ನಿಮ್ಮ ಕಿವಿ. ಫಾದರ್, ಇಷ್ಟೊತ್ತಿನಲ್ಲಿ ನೀವಿಲ್ಲಿ? ವಿದೌಟ್ ಮೇರಿ ಐ ಕಾಂಟ್ ಲಿವ್ ಇನ್ ದಟ್ ಹೌಸ್. ಫಾದರ್, ಮನಃಶಾಂತಿಗೋಸ್ಕರ ಚರ್ಚ್ಗೆ ಹೋಗ್ತಾ ಇದ್ದೀನಿ. ಐ ಆಮ್ ಸಾರಿ ಫಾದರ್. ಸರಿ, ನೀನೇನಿಲ್ಲಿ? ಯಾವ ಕಾರಣನೂ ಇಲ್ಲದೆ ಯಾವನೊಬ್ಬ ನನಗೆ ವಿಷ ಹಾಕಿ ಸಾಯಿಸೋಕೆ ಪ್ರಯತ್ನ ಪಟ್ಟ. ಹೌದು ಫಾದರ್, ಯಾವನ ಶಿಗ್ಗಾವಿ ಸಾಹುಕಾರ ಅಂದ್ರೆ ಶಿಗ್ಗಾವಿ ಸಾಹುಕಾರನ? ಫಾದರ್, ನಿಮ್ಗೆ ಅವನು ಗೊತ್ತಾ? ಗೊತ್ತಾ ಅಂತ ಕೇಳ್ತೀಯ ರಾಘವ? ಇವತ್ತು ಮಧ್ಯಾಹ್ನ ಹೇಳಬೇಕು ಅಂತ ಇದ್ದೆ. ಬಟ್ ನಾನು ಭರಮಸಾಗರದಲ್ಲಿ ಕೋಆಪರೇಟಿವ್ ಬ್ಯಾಂಕ್ ಮ್ಯಾನೇಜರ್ ಆಗಿದ್ದಾಗ ಸೀನಪ್ಪ ಅಂತ ಒಬ್ಬ ವಾಚ್ಮನ್ ಇದ್ದ. ಇವತ್ತು ಬ್ಯಾಂಕ್ ಫಂಕ್ಷನ್ನಲ್ಲಿ ಆ ಸೀನಪ್ಪನೇ ಕೋಟ್ಯಾಧೀಶ್ವರ ಶಿಗ್ಗಾವಿಯಾಗಿ ಚೀಫ್ ಗೆಸ್ಟ್ ಆಗಿ ಬಂದಿದ್ದ ಅಂತ ನನ್ನ ಬಲವಾದ ಅನುಮಾನ. ಕುಡಿತಕ್ಕೆ ಗುಲಾಮ್ನಾಗಿರೋ ನಿನ್ನ ತಂದೆನ ಕೊಂದು ವಾಚ್ಮನ್ ಗುಂಡಿಗಳನ್ನ ಹೆಣದ ಬಳಿ ತಂದಿಟ್ಟು ನಿನ್ನ ತಂದೆನೇ ಬ್ಯಾಂಕ್ ದರೋಡೆ ಮಾಡಿದ್ದಾನೆ ಅಂತ ಪೊಲೀಸ್ನವ್ರಿಗೆ ಅನುಮಾನ ಬರೋ ಹಾಗೆ ಮಾಡಿದ್ದಾನೆ ಅಂತ ನನಗನ್ಸುತ್ತೆ. ನಿನ್ನ ತಂದೆ ಕುಡುಕ ನಿಜ, ಆದರೆ ಕಳ್ಳ ಅಲ್ಲ ಅಂತ ನನಗ ನಿನಗೆ ಹೇಳ್ತಾ ಇರಲಿಲ್ವಾ? ಆ ನನ್ನ ನಂಬಿಕೆ ಈಗ ನಿಜ ಅನ್ಸುತ್ತೆ. ಫಾದರ್, ಇಷ್ಟು ವರ್ಷ ನನ್ನ ತಂದೆ ಒಬ್ಬ ಕಳ್ಳ, ಮೋಸಗಾರ, ತನ್ನ ಸ್ವಾರ್ಥಕ್ಕಾಗಿ ನನ್ನ ನನ್ನ ತಂಗಿನ ಬೀದಿಯಲ್ಲಿ ಬಿಟ್ಟು ಎಲ್ಲೋ ಸುಖವಾಗಿದ್ದ ನನ್ನ ಭ್ರಮೆಯಲ್ಲಿ ನೊಂದು ನೊಂದು ಬೆಂದು ಹೋಗ್ತಾ ಇದ್ದೆ. ಇವತ್ತು ನಿಮ್ಮ ನಂಬಿಕೆ ನಿಜ ಆಯ್ತು, ನನ್ನ ಅನುಮಾನ ಸುಳ್ಳಾಯ್ತು. ನನ್ನ ತಂದೆನ ಕೊಂದು ನನ್ನ ನನ್ನ ತಂಗಿನ ಅನಾಥರನಾಗಿ ಮಾಡಿ ಇವತ್ತು ನನ್ನನ್ನು ಸಾಯಿಸಕ್ಕೆ ಪ್ರಯತ್ನ ಪಟ್ಟ ಆ ಶಿಗ್ಗಾವಿ ವೃಂದ ನಾ ಚಂಡಾಡ್ತೀನಿ ಫಾದರ್. ಕೂಲ್ ಡೌನ್ ಮೈ ಸನ್, ಕೂಲ್ ಡೌನ್. ಮೊದಲು ಆ ಸಿಗ್ಗಾವಿನ ಸೀನಪ್ಪ ಅನ್ನೋದನ್ನ ಕನ್ಫರ್ಮ್ ಮಾಡ್ಕೋ. ಅವನು ತನ್ನ ತಪ್ಪನ್ನು ಒಪ್ಪಿಕೊಂಡು ಪಶ್ಚಾತ್ತಾಪ ಪಟ್ಟು ತಾನಾಗಿ ಪೊಲೀಸ್ನವ್ರಿಗೆ ಶರಣಾಗೋ ಹಾಗೆ ಮಾಡು. ನೋ ಫಾದರ್, ನೋ. ರಾಘವ, ನಿನ್ನ ತಂದೆ ನಿಮ್ಮನ್ನು ಅನಾಥರನ್ನಾಗಿ ಮಾಡಿದ ಹಾಗೆ ನೀನು ನಿನ್ನ ತಂಗಿಯನ್ನು ಅನಾಥರನ್ನ ಮಾಡೋದಿಲ್ಲ ಅಂತ ಈ ಪವಿತ್ರ ಗ್ರಂಥದ ಮೇಲೆ ಆಣೆ ಇಟ್ಟು ಹೇಳು. ಫಾದರ್, ಪ್ರಾಮಿಸ್. ಏನಾದ್ರೂ ಕೆಲ್ಸ ಕೊಡಿ. ಕೆಲ್ಸ ಬೇಕಾ? ದುಡ್ಡಿಲ್ಲ ಅಣ್ಣ. ಬರ ಇಲ್ಲಿ. ನಿಮ್ಮ ಅಪ್ಪ ಬ್ಯಾಂಕ್ ದೊರೆ ಮಾಡಿ ದುಡ್ಡೆಲ್ಲ ಏನ ಮಾಡಿದ್ರೆ ಬಚ್ಚಿಟ್ಕೊಂಡು ನಾಟಕ ಹಾಕ್ತೀರ? ಹೋಗಾಯ್ತು. ಸೀನಪ್ಪ ಚೆನ್ನಾಗಿದ್ದೀಯಾ? 20 ವರ್ಷದ ಹಿಂದೆ ನಿನಗೆ ಚೆನ್ನಾಗಿ ಕೊಡಿಸಿ ನನ್ನ ಮೈ ಮೇಲಿದ್ದ ಯೂನಿಫಾರಂನ ನಿನ್ನ ಮೈ ಮೇಲೆ ಹಾಕಿ ನಿನ್ನ ಗಾಡಿಯಲ್ಲಿದ್ದ ಸೀಮೆ ಎಣ್ಣೆನ ನಿನ್ನ ಮೈ ಮೇಲೆ ಸುರಿದು
ಬೆಂಕಿ ಹಚ್ಚಿ ಸುಟ್ಟು ಕರುಕಲಾಗ ದೇಹನ ನೋಡ್ಕೊಂಡು ಹೋದ ನನ್ನ ಒಳ್ಳೆತನ ನೋಡೋದಕ್ಕೆ ನೀನ್ ಇಲ್ಲಿಗೆ ಬಂದ್ಯಾ? ಯಾಕೆ ಆಶ್ಚರ್ಯ? ನೀನು ನಿರ್ದಾಕ್ಷಿಣ್ಯವಾಗಿ ಸಾಯಿಸಿದ ಸುಬ್ಬಣ್ಣನ ಮಗ ರಾಘವ. ನೀನು ರಾಘವ ಆದ್ರೇನು, ರಾವಣ ಆದ್ರೇನು, ನನ್ನ ರಹಸ್ಯ ತಿಳ್ಕೊಳಕ್ ಬಂದ ನೀನು ಸುಮ್ಮನೆ ಬಿಟ್ಬಿಡ್ತೀನ? ನಿನ್ನಿಂದ ನಾವು ಅನಾಥರಾಗಿ ಬೀದಿಯಲ್ಲಿ ಬಿದ್ದಾಗ ನೋಡ್ದವರಲ್ಲ ಸೀಮಣ್ಣೆ ಸುಬ್ಬಣ್ಣನ ಮಗ ಬ್ಯಾಂಕಲ್ಲಿ ದೋಚಿದ ದುಡ್ಡನ್ನ ಬಚ್ಚಿಟ್ಟು ಬೀದಿಯಲ್ಲಿ ತಿರ್ಕೊಂಡು ನಾಟಕ ಆಡ್ತೀಯ ಅಂತ ಹೇಳಿ ಒಂದೊಂದು ಮಾತು ಬೈತಿದ್ದಾಗ ನನ್ನ ಎದೆಗೆ ಕತ್ತಿಯಲ್ಲಿ ತಿವಿದಂಗೆ ಆಗ್ತಿತ್ತು. ಆ ನೋವನ್ನ ಮರೆಯಕ್ಕಾಗದೆ ನಾನು ಕುಡುಕಾದೆ. ಅನಾಥರಾದ ನಾನು ನನ್ನ ಚಿಕ್ಕ ತಂಗಿನ ಸಾಕಿ ಬೆಳೆಸೋಕೆ ಇಷ್ಟು ವರ್ಷ ಪಟ್ಟ ಕಷ್ಟ ಅಷ್ಟಿಷ್ಟಲ್ಲ, ಇಷ್ಟಕ್ಕೆಲ್ಲ ಕಾರಣ ನೀನು. ದಯವಿಟ್ಟು ಅವರನ್ನ ಬಿಟ್ಬಿಡು, ನನ್ನ ಮಗಳನ್ನ ಕಾಪಾಡಪ್ಪ. ನೀನ್ ನನಗ್ ಮಾಡಿದ ಅನ್ಯಾಯಕ್ಕೆ ನಿನ್ನ ಇಲ್ಲ ಕೊಂಡಾಕ್ಬಿಡ್ತಿದ್ದೆ. ನಾನು ಮಾಡಿ ಬಂದ ಪ್ರಮಾಣಕ್ಕೋಸ್ಕರ, ನಿನ್ನ ಹೆಂಡತಿ ಅರ್ಷಾಕುಂಕುಮ ಉಳಿಸೋಕ್ಕೋಸ್ಕರ ನಿನ್ನ ಜೀವಂತವಾಗಿ ಬಿಡ್ತಾ ಇದ್ದೀನಿ. ನಾಳೆ ಸಾಯಂಕಾಲ 6 ಗಂಟೆ ಒಳಗೆ ನೀನ್ ನನ್ನ ತಂದೆಕ್ಕೊಂದು ವಿಷಯ ಪೊಲೀಸ್ಗೆ ಹೇಳಿಕೆ ಕೊಟ್ಟು ನೀನಾಗೆ ಶರಣಾಗಬೇಕು. ಇಲ್ಲೋಡು ತಪ್ಪಿಸ್ಕೋಬಹುದು ಅನ್ಕೋಬೇಡ, ನೀನ್ ಹೇಳಿದೆಲ್ಲ ಇದರಲ್ಲಿ ರೆಕಾರ್ಡ್ ಆಗಿದೆ. ನೀವು ಕೊಲೆ ಮಾಡಿದ್ದೀರಾ? ಅರೆ ಡ್ರೈವರು, ನಿಮ್ದೋಕೆ ಗಾಡಿ ನಮ್ದೋಕೆ ಹತ್ರ ಯಾಕೆ ಬರ್ತಿಲ್ಲ? ಎಲ್ಲಿಗೆ ಹೋಗ್ಬೇಕು? ನಮ್ದೋಕೆ ಸಂಜಯ್ ಗಾಂಧಿ ಟೌನ್ ಗೆ ಹೋಗ್ಬೇಕು. ಜೊತೆಲಿ ಯಾರು ಇದ್ದಂಗಿಲ್ಲ. ನಮ್ದೋಕೆ ಹೊಂಟಿರೆ ನಿಮ್ದಿಗೆ ನೋಡಿದ್ರೆ ಅಚ್ಚ ಆದ್ಮೇ ಹಂಗೆ ಕಾಣಿಸ್ತದೆ. ನಿಮ್ದಕ್ಕೆ ಇಷ್ಟ ಆಗಿ ಆಗಿಲ್ವಾ? ಕ್ಯಾ ಆಗಿದೆ, ಆದ್ರೆ ಏನು ಪ್ರಯೋಜನ ಇಲ್ಲ. ಯಾಕೆ? ನಾನು ಸರಸ ಅಂದ್ರೆ ಅವಳು ನೀರಸ ಅಂತಳೆ. ಅರೆ ಹಿಂಗೆ ಯಾಕೆ ಗಾಡಿ ಹಾಕಾಯ್ತು? ಅಯ್ಯೋ, ನಾನು ನಾಲಾಯಕ. ಅಯ್ಯೋ, ನಾನೇ ನಾಲಾಯಕ. ನನ್ನ ಗುಜ್ರಿಗ್ ಹತ್ರ ಹೊಸ ಸೀರೆ ಕಂಡ್ಬಿಟ್ರೆ ಗಾಡಿ ನಿಲ್ಸೋಣ ಅನ್ಸುತ್ತಾ? ಹಳದಿ ಸೀರೆ ಕಂಡ್ಬಿಟ್ರೆ ಹೊದ್ಕೊಳ್ಳೋಣ ಅನ್ಸುತ್ತಾ? ನೀವು ಸರಸ ಅಂದ್ರೆ ನಾನು ಧೀರಸ ಅಂತೀನ. ಅಯ್ಯೋ, ನನಗೆ ಬೇಕಾದಷ್ಟು ಕೆಲಸ ಬರ್ತದೆ, ಬಿಟ್ಬಿಡೆ. ಹೊಸ ಸೀರೆ ಕಂಡ್ಕೊಂಡ್ರೆ ಗಾಡಿ ಆಗುತ್ತಾ? ಹಳದಿ ಸೀರೆ ಕಂಡ್ಕೊಂಡ್ರೆ ಹೊದ್ಕೊಳ್ಳೋಣ. ದಿನ ಹೇಳಿದಿದ್ರೆ ದಿನ ಹಳದಿ ಸೀರೆ ಕಟ್ಕೊಂಡಲ್ಲ. ಏನ್ರಯ್ಯ, ಒಳ್ಳೆ ನಾಯಿ ಹೊಡೆದ ಹೊಡಿತಿದ್ರಲ್ಲಯ್ಯ. ಇವನ್ ಕಣ್ಣನಮ್ಮ ಲಕ್ಷ್ಮಣರಯ್ಯ, ಕಣ್ಣ ಅಲ್ಲ ಕಣಯ್ಯ, ನನ್ ಗಂಡ ಕಣಯ್ಯ. ಹೇಳಿದ್ರೆ ನನ್ ವಾರ್ಗಿತ್ತೀರಾ ಮುತ್ತಮ್ಮ? ಓ ಮುತ್ತಮ್ಮ, ಮಾಧುರಿ ನಮ್ಮ ವಿಷ್ಣುನ ಲವ್ ಮಾಡ್ತಾರ ವಿಷಯನ ಈ ರಾಘವಣ್ಣಿಗೆ ಹೇಳೋದು ಹೇಗೆ? ಅದಕ್ಕೆ ಯಾಕೆ ಯೋಚನೆ ಮಾಡ್ತೀರಾ? ಆ ಹುಲಿ ನೊಪ್ಸಕ್ಕೆ ನಾನ್ ರೆಡಿ ಆಗಿದ್ದೀನಲ್ಲ. ಈ ಮದ್ವೆಗ್ ನನ್ ಸರ್ದಾರ ಒಪ್ಕೊಂಡೇ ಒಪ್ಕೊಂತಾನೆ. ನೋಡಿ, ನೀವೆಲ್ಲ ಸೇರ್ಕೊಂಡು ನಿಶ್ಚಿತಾರ್ಥಕ್ ಬೇಕಾಗಿರೋ ಸಾಮಾನೆಲ್ಲ ತಗೊಂಡ್ಬಿಡಿ, ನಾನು ರೆಡಿ ಆಗಿ ಬಂದ್ಬಿಡ್ತೀನಿ. ಅಯ್ಯೋ, ಬೇಗ ಹೋಗಿ, ನಾನು ಇನ್ನು ಬೇನ್ ಸಾರ್ ಮಾಡ್ಬೇಕು. ನಡಿ ಹೋಗೋಣ. ನನ್ನ ಮದುವೆ, ಓಹೋ ನನ್ನ ಮದುವೆ. ಸ್ವಾಮಿ ನಮಯ ದೇವರ ಡಮ್ ಡಮ್ ಇವರ ಹೆಸರೇ. ಸ್ವಾಮಿ ನಮಯ ದೇವರ ಡಮ್ ಡಮ್
ಬಾವಾ ನೋ ಎಂಟ್ರಿ. ಅಯ್ಯೋ ಅಲ್ಕ, ನನ್ನ ಮಗನೇ, ನನ್ನ ಮನೆಯಲ್ಲಿ ಅನ್ನ ತಿನ್ಕೊಂಡು ನನ್ನ ಕೈನಲ್ಲಿ ಎಲ್ಲ ಮಾಡಿಸ್ಕೊಂಡು ನನಗೇನೆ ನೋ ಎಂಟ್ರಿ ಹೇಳ್ತಾ ಇದೀಯಾ? ಅಯ್ಯೋ ಕೈನಲ್ಲಿ ಮಲ್ಲಿಗೆ ಹೂವು ಬೇರೆ. ನನ್ನ ಮಗನೇ, ಸಂಸಾರಸ್ಥರ ಮನೆಯಲ್ಲಿ ಹಿಂಗ್ ಕೈನಲ್ಲಿ ಹೂವು ಕಟ್ಕೊಂಡು ಕೂತಿದ್ರೆ ಯಾರಾದ್ರೂ ನೋಡಿದ್ರೆ ಗತಿ ಏನಾಗ್ಬೇಕು? ನನ್ ಗಂಡ ಬರೋ ಹೊತ್ತಾಯ್ತು ಬಿಡಿ, ಸಾಕು. ಗಂಡ ಬಂಡ ಬಂದ್ರೇನು ಬಿಟ್ರೇನು, ಮೂತಿಗೆ ಮೂರು ಇಕ್ಕಿದ್ರೆ ಮೂರ್ ಮಾರ್ ಮುಗ್ಗರ್ಸ್ ಬೀಳ್ತಾನೆ. ಅಯ್ಯೋ ಬೋರೆ, ಅಯ್ಯೋ ಬೋರೆ ಅಂದ್ರೆ. ಮಾವಾ, ಅಕ್ಕ ಬಹಳ ಒಳ್ಳೆ ಕೆಲಸದಲ್ಲಿದ್ದಾಳೆ, ನೀವ್ ಒಳಗ್ ಹೋಗ್ಬಾರ್ದು. ನಿನ್ನ ಅಕ್ಕ ಯಾವಾಗ ಅವನು ಹಂಗೆಲ್ಲ ಕೇಳ್ಬಾರ್ದು ಮಾವಾ. ಒಂದ್ ಕೆಲಸ ಮಾಡು, ನೀವ್ ಒಂದ್ ಗಂಟೆ ಬಿಟ್ಕೊಂಡ್ ಬಾ. ಅಯ್ಯೋ ಅಡ್ಡಾಡಿ ನನ್ನ ಮಗನೇ, ನನ್ನ ಮನೇಲಿ ಇದ್ಕೊಂಡು ನನ್ನ ಗಂಟೆ ಬಿಟ್ಕೊಂಡ್ ಬಾ ಅಂತೀಯ? ಆ ಒಳಗಿರೋನು ನಿನ್ನನ್ನು ಇಬ್ಬರನ್ನು ಸೇರಿಸಿ ಸುಟ್ಟು ಬೂದಿ ಮಾಡ್ಬಿಡ್ತೀನಿ. ನನಗೇನು ಗೊತ್ತಾಗೋದು ಕಾಣ್ತಾ ಇಲ್ಲ. ಯಾರನ್ನ ಅಂತ ಮಳ್ಳಿಯಾಗಿ ನಸ್ಕುನಿ ತರ ಆಟ ಆಡ್ತಿದ್ಯಲ್ಲ. ಲೇ, ಇದುವರೆಗೂ ನಿನ್ನ ಹತ್ರ ಕಿಸ್ ಕಿಸ್ ಅಂತ ಚಕ್ಕಂತ ಆಡ್ತಿದ್ದಲ್ಲ ಕಿರಾತನ್ ನನ್ನ ಮಗ, ಎಲ್ಲೇ ಅವನು? ಲೇ, ಹೆಂಗಿದ್ರು ಜಾತಿಗೆ ಅವಮಾನ ಮಾಡ್ತಿದೀಯಾ? ಎಲ್ಲೇ ಅವನು ಬಿಡ್ರಿ, ಏನ್ ಮಹಾ ಅವಮಾನ! ನೀವು ಮಾತ್ರ ಗಂಡಸರು ಕಟ್ಕೊಂಡು ಹೆಂಡತಿನ ಮನೇಲಿ ಬಿಟ್ಬಿಟ್ಟು ಊರು ಹುಡುಗಿಯವ್ರ ಜೊತೆ ಎಲ್ಲ ಚಕ್ಕಂದ ಹಾಕೊಂಡ್ ಬರ್ಬಹುದು, ನಾವು ಹೆಂಗ್ಸರ್ ಮಾತ್ರ ಮನೇಲಿ ಮಹಾಪತಿಯವ್ರ ಹತ್ರ ತರ ಬಿದ್ದಿರ್ಬೇಕಾ? ಸರ್ಸ, ಗಂಡಂದ್ರಿಗೊಂದು ನ್ಯಾಯ, ಹೆಂಡತಿದ್ರಿಗೊಂದು ನ್ಯಾಯನಾ? ಪಡೆಯ ತುಂಬಾವಂಗೆ ಸಾಕು. ಗಂಡಸರಿಗೆ ಮಾತ್ರ ಶೀಲ ಬೇಕಾಗಿಲ್ಲ, ಹೆಂಗ್ಸರ್ ಮಾತ್ರ ಶೀಲವಂತರಾಗಿರ್ಬೇಕಾ? ಸರ್ಸ, ಸರ್ಸ, ನಾನ್ ತಪ್ಪು ಮಾಡ್ಬಿಟ್ಟೆ ಕಣೆ, ಇದುವರೆಗೂ ನಿನಗೆ ತುಂಬಾ ಅನ್ಯಾಯ ಮಾಡ್ಬಿಟ್ಟೆ ಕಣೆ. ಲೇ ಸರ್ಸ, ಒಂದ್ ಮಾತು ಕೇಳ್ತೀನಿ, ಬೇಜಾರು ಮಾಡ್ಕೊಬೇಡ. ಇಲ್ಲಿ ತನಕ ನಿನ್ನ ಹತ್ರ ಚಕ್ಕಂದ ಆಡ್ತಿದ್ದು, ನೀ ಯಾರೇ ಅವನು? ಅವನು ನಾನೇ. ಗಂಡ ಬರೋ ಹೊತ್ತಾಯ್ತು. ಹೇ ಗಂಡನ ಅವನು? ಬಂಡ ಒಂದು ಕೊಟ್ರ ಮೂರು ಮಾರ ಮುಗ್ಗರ್ಸಿ ಬೀಳ್ತಾನೆ, ಅವನು ನಿನ್ನ ಗಂಡನ? ಹೆಂಗಿದೆ ಶಾಕು? ಈಗ ನನ್ ಬಡಿತು ಶಾಕು, ಇಲ್ಲಿದ್ರೆ ನನಗೆ ಡೇಂಜರು. ಇನ್ಮೇಲೆ ಅಲ್ಲಿ ಇಲ್ಲಿ ಆಡೋದ್ ಬಿಟ್ಬಿಟ್ಟು ಏನೇ ಇದ್ರು ಮನೇಲಿ ಆಡ್ರಿ. ಬೇಡಪ್ಪ, ಹೋಗ್ಲೋತಲ್ಲೇನ? ಅದಕ್ಕೆ ನಾವು ಅಲ್ಲಿ ಇಲ್ಲಿ ಹೋಗೋದು? ಹೋಗ್ಬಾರ್ದು, ಹೋಗ್ಬಾರ್ದು, ಸರ್ದಾರ. ನನ್ ಸರ್ದಾರ, ನನ್ಗೋಸ್ಕರ, ನನ್ ಮೀನ್ ಸರ್ಗೋಸ್ಕರ ನಿನ್ ಕಾಯ್ತಾ ಕೂತಿರ್ತೀಯ ಅಂತ ನಾನ್ ಬಂದ್ರೆ ನೀನೇನು ಆಗ್ಲೇ ಗಾಡಿಯಲ್ಲಿ ಕುತ್ಕೊಂಡ್ಬಿಟ್ಟಿದ್ಯಾ? ಹೌದು, ನೀನ್ ಮಹಾರಾಣಿ ಬರ್ತೀಯಾ, ಕೂರ್ಸ್ಕೊಂಡು ಊರೆಲ್ಲ ಮೆರವಣಿಗೆ ಮಾಡಕ್ಕೆ. ಇದು ನನ್ ತಂಗಿ, ಅವಳ ಕೈಯಿಂದಾನೆ ಆರ್ ತಿಂಗಳು ಹಾಕಿ ಪ್ರೀತಿಯಿಂದ ಕೊಟ್ಟಿರೋದು. ಮಮ್ಮಟ ಮಾಡ, ಅದಕ್ಕೆ ಇವ್ರ ಬಿಸ್ಲೇ ಹಾಕೊಂಡಿದ್ಯಾ? ಹೌದು, ನನ್ನ ಇಷ್ಟ, ನೀನ್ ಮಾತ್ರ ಇದನ್ನ ಮುಟ್ಬೇಡ. ಸರಿ, ನಾನ್ ಮುಟ್ಟಲ್ಲ, ನೀನೇ ಮುಟ್ಟೋ ದಿನ ಹತ್ರ ಬಂದಿದೆ, ನೀನ್ ಒಪ್ಕೊಂಡ್ರೆ ಇವತ್ತೇ ಮದ್ವೆ, ಇವತ್ತೇ ಪ್ರಸ್ತ. ನಾನು ಎಷ್ಟರ ಹೇಳಿದ್ದೀನಿ ನಿಂಗೆ, ನಮ್ ತಂಗಿ ಮದುವೆ ಆಗೋವರೆಗೂ ನಮ್ ಮದುವೆ ವಿಷಯ ಮಾತಾಡಬಾರ್ದು ಅಂತ. ನಿನ್ ತಂಗಿಗೆ ಕಂಕಣ ಭಾಗ್ಯ ಕೂಡ ಬಂದಿದೆ, ಸಂಬಂಧ ರೆಡಿ. ಎಲ್ಲಿಂದ ನೋಡಲಿ? ನಮಸ್ಕಾರ ಅಣ್ಣ. ನಮಸ್ಕಾರ. ಮಾಧುರಿ ಮದುವೆ ವಿಷಯ ಮಾತಾಡೋಣ ಅಂತ ಬಂದ್ವಿ. ನಿನ್ ತಂಗಿ ಕಾಲೇಜ್ ನಿನ್ನ ಹುಡುಗನ ಪ್ರೀತಿಸಿದಾಳೆ. ಹುಡುಗ ಅಂದವಾಗಿದ್ದಾನೆ, ಬಹಳ ಬುದ್ಧಿವಂತ, ಅವ್ರು ತುಂಬಾ ಶ್ರೀಮಂತರು, ತುಂಬಾ ಒಳ್ಳೆ ಹುಡುಗ. ಈ ಮದ್ವೆಗೆ ವಿಷ್ಣು ತಂದೆ ತಾಯಿನ ಒಪ್ಕೊಂಡಿದ್ದಾರೆ. ನಿನ್ ಹತ್ರ ತನ್ನ ಪ್ರೀತಿ ವಿಷಯ ಮದುವೆ ಬಗ್ಗೆ ಹೇಳೋದಕ್ಕೆ ಮಾಧುರಿ ಭಯ ಪಡ್ತಾ ಇದ್ದಾಳೆ. ಆ ದಿನ ಕಾಲೇಜ್ನಲ್ಲಿ ಮಾಧುರಿ ಕೈಯಿಂದ ಚಪ್ಪಲಿ ಇಟ್ಟು ಹೊಡೆದಾಗಿನಿಂದ ಮಾಧುರಿಗೆ ನಾನು ಅಣ್ಣನಾಗಿದ್ದೀನಿ. ಮಾಧುರಿ ಮೇಲೆ ನಿನಗೆಷ್ಟು ಹಕ್ಕಿದೆಯೋ ನನಗೂ ಅಷ್ಟೇ ಹಕ್ಕಿದೆ ಅಂತ ತಿಳ್ಕೊಂಡು ನಮ್ಮ ತಂಗಿ ಮದುವೆ ವಿಷಯದಲ್ಲಿ ನಾವೆಲ್ಲ ಒಂದು ನಿರ್ಧಾರಕ್ಕೆ ಬಂದು ನಿನ್ ಹತ್ರ ಬಂದಿದ್ದೀವಿ. ನಿನ್ನ ಆಶೀರ್ವಾದಕ್ಕೋಸ್ಕರ ಪ್ರೇಮ ವಾಹಿನಿ ಬೆಟ್ಟದ ಮೇಲೆ ಆ ಜೋಡಿಗಳಿಬ್ಬರು ಕಾಯ್ತಾ ಇದ್ದಾರೆ. ಅಣ್ಣ, ದಯವಿಟ್ಟು ದಯವಿಟ್ಟು ಈ ಮದುವೆಗೆ ಒಪ್ಕೊಂಡು ಆ ಜೋಡಿಗಳಿಬ್ಬರಿಗೆ ಆಶೀರ್ವಾದ ಮಾಡು. ಸ್ವಂತ ಅಣ್ಣನಾಗಿ ನಾನು ವಹಿಸ್ಬೇಕಾದ ಜವಾಬ್ದಾರಿನ ನೀವು ವಹಿಸಿದ್ದೀರಾ. ನನ್ನ ತಂಗಿ ಮದುವೆ ವಿಷಯ ಮಾತಾಡೋಕ್ಕೆ ನನ್ನ ಹತ್ರನೇ ನೀವೆಲ್ಲ ಈ ರೀತಿ ಬಂದಿರೋದು ನೋಡಿದ್ರೆ ನನಗೆ ತುಂಬಾ ಸಂತೋಷ ಆಗ್ತಾ ಇದೆ. ಅಯ್ಯೋ ನನ್ನ ಸರ್ದಾರ, ಎಂತ ಒಳ್ಳೆ ಮಾತು ಹೇಳಿದ್ಯೋ. ನಾ ಹೇಳಿಲ್ಲ ಇವ್ರ ಮದುವೆಗೆ ಒಪ್ಕೊಂಡು ಒಪ್ಕೋತಾರೆ ಅಂತ? ನನ್ ಹೋಗಿ ಪುರೋಹಿತನ ಕರ್ಕೊಂಡ್ ಬರ್ಲಾ? ಸ್ವಲ್ಪ ತಡಿ, ನನ್ ಮದ್ವೆ ನನ್ ಪ್ರಸ್ತ. ಶಿವ ಅಣ್ಣ, ಆ ಹುಡುಗಂದು ಯಾವ ಊರು? ಇದೇ ಊರಣ್ಣ.
ಇದೇ ಊರಾ? ಅವ್ರ ತಂದೆ ತಾಯಿ ಹೆಸರೇನು? ತಾಯಿ ಚಂದ್ರಮತಿ ಅಂತ, ತಂದೆ ಶಿಗ್ಗಾವಿ ಅಂತ. ಶಿಗ್ಗಾವಿನ ಜಯನಗರ 9th ಬ್ಲಾಕ್ ಮನೆ ನಂಬರ್ 92/1. ಹೌದಾನೆ? ಹೌದಣ್ಣ. ನಿಜ ಹೇಳುತ್ತೀನಿ ಮಾಧುರಿ, ನೋಡು ನಿಮ್ಮ ಅಣ್ಣ ನಿಮ್ಮ ಮದುವೆ ಒಪ್ಪಿಕೊಳ್ಳಿಲ್ಲ, ನಿನ್ನ ಸಾಧಿಸ್ಬೇಕು ಅಂತ ಕೋಪದಿಂದ ಓಡ್ಬೋದ ಇದ್ದಾರೆ. ಬೇಗ ಇಲ್ಲಿಂದ ತಪ್ಪಿಸ್ಕೊಳ್ಳಿ. ನೋಡು ಮಹಾವಿಷ್ಣು, ಮಾಧುರಿ ಹೇಳು.
ದಯವಿಟ್ಟು ಅವನ್ನೇನು ಮಾಡ್ತಾನ ಪ್ಲೀಸ್. ನನ್ನ ದ್ವೇಷಕ್ಕೆ ಕಾರಣ ನಿನ್ನ ಪ್ರೇಮ ಅಲ್ಲಮ್ಮ. ನನ್ನ ಆ ಜನ್ಮ ವೈರಿ ಮಗನ ನೀನು ಪ್ರೀತಿಸ್ತಾ ಇದ್ದೀಯ ಅಂತ. ನಿನ್ನ ಪವಿತ್ರವಾದ ಪ್ರೇಮದ ಮುಂದೆ ನನ್ನ ದ್ವೇಷ ಸೋತೋಯ್ತಮ್ಮ. ನಿಮ್ಮಿಬ್ಬರ ಮದುವೆನ ನಾನು ಮಾಡಿಸ್ತೀನಿ. ಬೆಳಿಗ್ಗೆಯಿಂದ ಒಂದೇ ಸಮನೆ ಕುಡಿತಾ ಇದ್ದೀರಲ್ಲ, ಸಾಕು ನಿಲ್ಸಿ ನೋಡಿ. ಈಗಲೂ ಕಾಲ ಮಿಂಚಿಲ್ಲ, ನೀವಾಗ ನೀವೇ ಪೊಲೀಸ್ ಶಿಕ್ಷಣ ಆದ್ರೆ ಶಿಕ್ಷೆನಾದ್ರೂ ಕಡಿಮೆ ಆಗ್ಬಹುದು. ಚಂದ್ರಮತಿ ಕೇಳ್ತೇನೆ ನಿನ್ನ ಮತಿ, ನೀನು ನನ್ನ ಹೆಂಡತಿ ನನಗೆ ಪೊಲೀಸ್ ದೊರೆ ಶರಣಾಗುವಂತ ಹೇಳ್ತೀಯ? ಅವನಲ್ಲ ಅವನಪ್ಪನಪ್ಪ ಮತ್ತೆ ಬದುಕಿ ಬಂದ್ರು ಅವನ್ನ ಸುಟ್ಟು ಸಮಾಧಿ ಮಾಡ್ತೀರ ಹೊರತು ನಾನಂತೂ ಶರಣಾಗೋದಿಲ್ಲ. ಶೇಗಾವಿ, ನೀನು ಪೊಲೀಸ್ಗೆ ಶರಣಾಗೋದಕ್ಕೆ ನಾನು ಕೊಟ್ಟ ಗಡುವು ಸಂಜೆ 6 ಗಂಟೆ, ಅದಕ್ಕೂ ಮುಂಚೆ 3:30 ಪ್ರೇಮವಾಹಿನಿ ಬೆಟ್ಟದಲ್ಲಿ ನನ್ನ ತಂಗಿ ಮದುವೆ ಮಾಡ್ತಾ ಇದ್ದೀನಿ. ವಧು ವರನ ಆಶೀರ್ವಾದ ಮಾಡೋದಕ್ಕೆ ನೀವಿಬ್ರು ಬರಬೇಕು. ವರ ಯಾರು ಗೊತ್ತಾ? ನಿನ್ನ ಮಗ ವಿಷ್ಣು. ಬರ್ತಾ ಇದ್ದಾರೆ, ಬಾರ್ಸಿ ಬಾರ್ಸಿ. ಬಂದಿಲ್ಲ, ಮುಹೂರ್ತಕ್ಕೆ ಇನ್ನೂ ಟೈಮ್ ಇದೆಯಲ್ಲ, ಬರ್ತಾರೆ ಬಿಡ. ಆ ಮದುವೆ ಅದ್ಯಾಗ ನಡೆಯುತ್ತೋ ನಾನು ನೋಡೇ ಬಿಡ್ತೀನಿ.
ಇನ್ನಷ್ಟು ಜನ ಬಾಡಿಗೆಯರ ಹುಡುಗಳನ್ನು ಕರ್ಕೊಂಡು ಹೋಗಿ ಅವನ ಸರ್ವನಾಶ ಮಾಡಿ. ನಿಮ್ಮನ್ನ ಅಲ್ಲಿ ಹೋಗೋಕೆ ನಾನ್ ಬಿಡಲ್ಲ. ಏನು ಅಂದ್ರೆ ನೀವು ಪೊಲೀಸ್ಗೆ ಶರಣಾಗೋಕ್ ಮುಂಚೆ ಮಧುಮಕ್ಕಳನ್ನ ಆಶೀರ್ವಾದ ಮಾಡೋ ಅದೃಷ್ಟ ಆ ದೇವ್ರು ನಮ್ಗೆ ಕೊಟ್ಟಿದ್ದಾನೆ. ಬನ್ನಿ ಅಂದ್ರೆ ತುಂಬಿದ ಮನಸ್ಸಿಂದ ಅವರನ್ನ ಆಶೀರ್ವಾದ ಮಾಡೋಣ. ಚಂದ್ರಮತಿ ಮರ್ಯಾದೆಯಿಂದ ಅವರಿಗೆ ದಾರಿ ಬಿಡು. ನಾನ್ ಬಿಡೋದಿಲ್ಲ. ಚಂದ್ರಮತಿ ಮರ್ಯಾದೆಯಿಂದ ಅವರಿಗೆ ದಾರಿ ಬಿಡು. ನನ್ ಪ್ರಾಣ ಹೋದ್ರೂ ಸರಿ ನಾನ್ ಮಾತ್ರ ಬಿಡೋದಿಲ್ಲ. ಎಷ್ಟು ದಿವಸ ನನ್ನ ದಾರಿಲೆ ನಡೀತಿದ್ದ ನೀನು, ಇವತ್ತು ನನ್ನ ದಾರಿಗೆ ಅಡ್ಡ ಬರ್ತೀಯ? ನಾಗರಾಜ ಸೌಕರ್ಯ ಆ ಹೆಣ ತಗೊಂಡೋಗಿ ದೂರ ಎಲ್ಲಾದ್ರೂ ಬಿಸಾಕು. ಸರಿ ಸೌಕರ್ಯ. ಪಾಟೀಲ್ ಸೌಕರ್ಯ ನಿನ್ ಕೆಲಸ ನೀನ್ ಮಾಡು. ಆಗ್ಲಿ ಸೌಕರ್ಯ. ವಿಷ್ಣು ಏನ್ ಏನಾಯ್ತು? ಶಿವ ನಮ್ಮ ಅಮ್ಮ ಕರಿತಿನ ಹೋಗಿದೆ. ವಿಷ್ಣು ಅಮ್ಮ ಏನಮ್ಮ ಏನಾಯ್ತು? ವಿಷ್ಣು ನಿಮ್ ತಂದೆಗೆ ಈ ಮದುವೆ ಇಷ್ಟ ಇಲ್ಲ ಕಣೋ. ಅಮ್ಮ ಮದುವೆ ಬರ್ತೀನಿ ಅಂತ ಅಪ್ಪ ನನ್ನ ಸಾಯಿಸೋ ಪ್ರಯತ್ನ ಪಟ್ಟ ಆ ದೇವ್ರ ದಯದಿಂದ ಹೇಗೋ ಅಪಾರಾಗಿ ಇಲ್ಲಿವರೆಗೆ ಬಂದೆ. ಅಮ್ಮ ನಡೀನ ಹಾಸ್ಪಿಟಲ್ಗೆ ಹೋಗೋಣ ಬನ್ನಿ. ಬೇಡಪ್ಪ ಬೇಡ. ನೋಡಪ್ಪ ಆ ರೌಡಿಗಳು ಇಲ್ಲಿ ಬಂದು ಇದನ್ನೆಲ್ಲ ಸ್ಮಶಾನ ಮಾಡೋ ಬದ್ಲು ಇವರಿಬ್ರನ್ನ ಎಲ್ಲಾದ್ರೂ ದೂರ ಕರ್ಕೊಂಡು ಬದಲು ಮಾಡ್ಬಿಡು. ನಿನ್ ತಂಗಿ ನನ್ ಮಗ ನೂರ್ ಕಾಲೇ ಚೆನ್ನಾಗಿ ಮಾಡ್ಬೇಕು. ಇದುವರೆಗೂ ನನ್ ಜೀವನದಲ್ಲಿ ನಾನ್ ಅನ್ಕೊಂಡದ್ನ ಅನ್ಕೊಂಡಾಗೆ ಮಾಡಿದ್ದೀನಿ. ಇವತ್ತ ಬಾಡಿಗೆ ರೌಡಿಗಳಿಗೆ ಭಯ ಬಿತ್ತು. ನನ್ ತಂಗಿ ಮದುವೆ ಮುಹೂರ್ತನ ಬದಲಾಯಿಸಕ್ಕೆ ನನಗಿಷ್ಟ ಇಲ್ಲ. ಪುರೋಹಿತರು ನಿರ್ಣಯ ಮಾಡಿರೋ ಮುಹೂರ್ತಕ್ಕೆ ಸರಿಯಾಗಿ ನನ್ನ ತಂಗಿ ಮದುವೆ ನಡೆದೇ ನಡೆಯುತ್ತೆ. ಬನ್ನಿ ಮಾ. ಫಾದರ್. ಎಸ್ ಮೇಸನ್. ಇವ್ರನ್ನ ಮೇಲೆ ಕರ್ಕೊಂಡು ಹೋಗಿ ನೀವು ಹತ್ರ ಇದ್ದು ಮದುವೆ ನಡೆಸ್ಬೇಕು. ಅಣ್ಣ ನೀನಿಲ್ದೆ. ನಾನು ಇಲ್ದಿದ್ರೇನಮ್ಮ ನನ್ನ ಪ್ರಾಣ ಅಲ್ಲಿ ಮದುವೆ ಹತ್ರ ಇರುತ್ತೆ. ಧೈರ್ಯ ಇಲ್ಲಿ ಕಾವಲು ಕಾಯುತ್ತೆ. ಹೋಗಮ್ಮ. ಫಾದರ್ ಮುಹೂರ್ತಕ್ಕೆ ಸರಿಯಾಗಿ ತಾಳಿ ಕಟ್ಟಿಸ್ಬೇಕು. ಆಲ್ರೈಟ್. ಪ್ರೇಮ ಈ ಅಣ್ಣನ ಮೇಲೆ ಇರೋರ್ಗೂ ನನ್ಗೇನು ಆಗಲ್ಲಮ್ಮ. ನನ್ಗೇನು ಆಗಲ್ಲ. ಹೇಳು ಇವತ್ತು ನೀನು ಅಳಬಾರ್ದು. ನನ್ನ ಇರ್ಬೇಕು. ಹಾ ನಗು
ಮುಹೂರ್ತ ಗೊತ್ತಾಗುತ್ತೆ. ಹೋಗಮ್ಮ. ರೇಖೆ ದಾಟಿ ಯಾವನಾದ್ರೂ ಬಂದ್ರೆ ಅವನ್ ರುಂಡ ನೆಲಸ್ಕೊಳ್ಳುತ್ತೆ. ಗಣಪತಿ ಗಂ ಹವಾಮಯೇ ಕವೀಂ ಕವೀನಾಮ ಪವಸ್ತಮಸ್ತಮಂ ಜೇಷ್ಠರಾಜಂ ಬ್ರಹ್ಮಣ ಬ್ರಹ್ಮಣ ಸ್ಮೃತಾನ್ ಶೃಣ್ವತ್ವ ಬೀಜೀವದಾನಂ. ಮಾಂಗಲ್ಯಂ ತಂತು ನಾನೀನ ಮಮ ಜೀವನ ಮಾಡ್ಬೇಡ. ದೊಡ್ಡ ಬೇಸಾಕಿ ಅವನ್ ಕಡೆಯವರಿಂದಲೇ ಅವನ್ ಮುಗಿಸೋ ಹಾಗೆ ಮಾಡ್ತೀನಿ. ಬನ್ನಿ ಬನ್ನಿ, ಬೇಗ ಬನ್ನಿ ಬನ್ನಿ ಬನ್ನಿ. ದಿಢೀರ ನನ್ನ ತಂಗಿ ಮದುವೆ ಮಾಡೋಕಾಯ್ತು, ಅದಕ್ಕೆ ನಿಮ್ಗೆಲ್ಲ ತಿಳ್ಸೋಕ್ಕಾಗಿಲ್ಲ. ಹೌದು, ನಿಮ್ಗೆಲ್ಲ ಹೇಗೆ ಗೊತ್ತಾಯ್ತು? ಸರಿ, ಹೇಗೆ ಗೊತ್ತಾಯ್ತು ಅಂತೂ ಬಂದ್ರಲ್ಲ. ಬನ್ನಿ, ನನ್ನ ತಂಗಿನ ಆಶೀರ್ವಾದ ಮಾಡಿದಂತೆ. ಬನ್ನಿ, ಅಂತೂ ಒಳ್ಳೆ ಸಮಯಕ್ಕೆ ಬಂದ್ರಿ. ನಮ್ಮರಮ್ಮ ಗೋವಿಂದು ನಿನಗೆ ಆಶೀರ್ವಾದ ಮಾಡಕ್ ಬರ್ತಿದ್ದಾರೆ. ಲಾ
ಅವನು ಬದುಕಬಾರದು, ಸಾಯ್ಬೇಕು. ನಾನು ದುಡ್ಡು ಕೊಟ್ಟು ಅವನು ಸ್ನೇಹಿತರಿಂದಲೆ ಅವನಿಗೆ ಚಾಕುವಿಂದ ಚುಚ್ಚಿದ್ದು ಅವನ್ ಬದುಕುಕ್ಕೋಸ್ಕರ ಅಲ್ಲ. ಅವನ ತಂಗಿ ನೀನು ನನ್ನ ಮನೆಗೆ ಸೊಸೆಯಾಗಿ ಬರ್ತೀಯ? ಈಗ ನಿಮ್ಮಿಬ್ಬರನ್ನು ಸಾಯಿಸ್ತೀನಿ. ಮಾಧುರಿ, ಮಾಧುರಿ, ನಿಮ್ಮನೆ ಬದುಕ್ಬಿಟ್ಟಿದ್ದೆ. ಹಾ.